ನಮಸ್ತೆ ಗೆಳೆಯರೆ ವಸುಧೈವ ಕುಟುಂಬಕಂ ನಾ ವಿಶ್ವವಿಲ್ಲ ಒಂದೇ ಕುಟುಂಬ ಅದ್ವೇಷ್ಟಾ ಸರ್ವಭೂತಾನ ವಿಶ್ವದ ಸರ್ವ ಜೀವಕೋಟಿಯನ್ನ ದ್ವೇಷಿಸಬೇಡ ಎಲ್ಲರೊಡನೆ ಮೈತ್ರಿಯನ್ನು ಸಾಧಿಸು ಮೈತ್ರ ಕರುಣಮೇವಚ ಕರುಣೆಯಿಂದ ಬದುಕು ನಿರ್ಮಮ ನಿರಹಂಕಾರ ಅಹಂಕಾರದಿಂದ ಮಮಕಾರ ಬಿಟ್ಟು ಭೇದ ಭಾವ ಬಿಟ್ಟು ಸರ್ವರನ್ನು ಸಮವಾಗಿ ಪ್ರೀತಿಸು ಮುಂತಾದ ಎಲ್ಲ ವಿಶೇಷ ವಿಷಯಗಳನ್ನು ಕಲಿಸಿದ ಶ್ರೇಷ್ಠ ಧರ್ಮಗಳಲ್ಲಿ ಒಂದಾದ ಅತ್ಯಂತ ಪುರಾತನ ಸನಾತನ ಧರ್ಮದಲ್ಲಿ ಜನ್ಮ ಕೊಟ್ಟಿದ್ದಕ್ಕೆ ಓ ನಿರ್ಗುಣ ನಿರಾಕಾರ ಪರಬ್ರಹ್ಮಣೆ ನಿನಗೆ ಮನಸ ವಚಸ ಪದಸ ಜಾನುಭ್ಯಾಂ ಖರಾಭ್ಯಾಂ ಸಿರಸ ಪ್ರಣವ ಅಷ್ಟಾಂಗ ಉಚ್ಚತೆ ಎಲ್ಲಗಳಿಂದ ನಿಮಗೆ ಶಿರಸಾಷ್ಟಾಂಗ ನಮನ ಓ ನನ್ನ ಮಾತೃಧರ್ಮವೇ ನೀನು ಏನಂತ ಹೇಳಿಕೊಟ್ಟಿದ್ದೀಯ ನನಗೆ ಪರಧರ್ಮಗಳನ್ನು ಪ್ರೀತಿಸು ಎಲ್ಲ ಧರ್ಮಗಳನ್ನು ರಕ್ಷಿಸು ಪ್ರೀತಿಸುವುದನ್ನು ಕಲಿಸು ಅಧರ್ಮವನ್ನು ಖಂಡಿಸು ಇನ್ನು ಅಧರ್ಮ ಯಾವುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಎಲ್ಲ ಧರ್ಮಗಳಲ್ಲೂ ಮನೆಯಲ್ಲಿ ಕಸ ಇದ್ದಂಗೆ ಅಧರ್ಮಗಳು ಹುಟ್ಟತ್ತೆ ಅವುಗಳನ್ನು ಖಂಡಿಸಿ ದಿನ ಕಸ ಗುಡಿಸೋತಿಲ್ವ ಹಂಗೆ ಒಳ್ಳೆಯ ವಸ್ತುಗಳನ್ನೆಲ್ಲ ಪಕ್ಕಕ್ಕೆ ಹಾಕಿ ಕಸ ಕುಡಿಸೋದಿಲ್ವಾ ಹಾಗೆ ಕಸ ಕುಡಿಸು ಅಂತ ಹೇಳಿಕೊಟ್ಟ ಮಾತೃಧರ್ಮವೇ ಬೇರೆಲ್ಲ ಧರ್ಮಗಳು ಅಮ್ಮನಿಗೆ ಸಮಾನ ಯಾವುದೇ ಭಾವವಿಲ್ಲದೆ ನೋಡು ತಪ್ಪು ಮಾಡಿದವರೆಲ್ಲ ತಪ್ಪಿತಸ್ಥರು ಅಧರ್ಮಿಗಳು ಅವರಿಗೆ ಧರ್ಮವಿರುವುದಿಲ್ಲ ಎಲ್ಲ ಧರ್ಮಗಳಲ್ಲೂ ಶ್ರೇಷ್ಠ ಜರು ಇರುತ್ತಾರೆ ಧರ್ಮಪಾಲಕರು ಇರುತ್ತಾರೆ ಸತ್ಯಸಂಧತೆಯವರು ಇರುತ್ತಾರೆ ಎಲ್ಲ ಧರ್ಮಗಳಲ್ಲೂ ಕಸ ಕಡ್ಡಿಗಳು ಇರುತ್ತಾರೆ ಧರ್ಮ ಜ್ಞಾನ ಇಲ್ಲದವನು ಮಾತ್ರ ಪರಧರ್ಮವನ್ನು ದ್ವೇಷಿಸುತ್ತಾನೆ ಸಾವು ಭೇದ ಭಾವ ಬಿಟ್ಟು ಎಲ್ಲರನ್ನೂ ಸಮವಾಗಿ ಆಲಿಂಗಿಸಿಕೊಂಡಿದ್ರೂ ಧರ್ಮದ್ವೇಷ ಮಾಡುವುದು ಎಷ್ಟೊಂದು ಅಜ್ಞಾನ ಕಂಡ್ರಿ ಧರ್ಮದ ರಕ್ಷಣೆಗೆ ಕಂಕಣ ತೊಟ್ಟಿದ್ದೇವೆ ಅಂತ ಜನರ ಓಟನ್ನು ಗಳಿಸಿ ಬಂದ ಸರ್ಕಾರ ಏನು ಮಾಡ್ತಾ ಇದೆ ಜೂಜಾಡಿಸುವುದು ಹಿಂದೂ ಧರ್ಮವಲ್ಲದೆ ಜಗತ್ತಿನ ಪ್ರತಿಯೊಂದು ಧರ್ಮವು ದ್ವೇಷಿಸುತ್ತದೆ ಜೂಜು ತಪ್ಪು ಅಂತ ಹೇಳುವುದಕ್ಕೆ ಪಂಚಮ ವೇದವನ್ನೇ ಬರೆಸಿದ ಧರ್ಮ ಹಿಂದೂ ಧರ್ಮ ಜೂಜಿನ ಅನಾಹುತಗಳನ್ನು ತಿಳಿಸುವುದಕ್ಕೆ ಮಹಾಭಾರತ ಗ್ರಂಥ ಕಾವ್ಯವನ್ನು ನಡೆದ ಕಥೆಯನ್ನು ಗ್ರಂಥ ರೂಪದಲ್ಲಿ ರಚಿಸಿದರು ವೇದವ್ಯಾಸರು ಅಂತಹ ಜೂಗುಜು ತಪ್ಪು ಅಂತ ಹೇಳುವುದು ಧರ್ಮ ಧರ್ಮದ ಹೆಸರಿನಲ್ಲಿ ಓಟು ಪಡೆದ ಸರ್ಕಾರವೇ ಜೂಜಾಡಿಸುತ್ತೀಯ ನೀನು ದಾವಣಗೆರೆಯಲ್ಲಿ ಜೂಜಾಡುತ್ತಿದ್ದ ಆರಕ್ಷಕರನ್ನೇ ಅರೆಸ್ಟ್ ಮಾಡಿದ ಸರ್ಕಾರ ಬಿಂದಾಸ್ ಆನ್ಲೈನಲ್ಲಿ ಜೂಜು ಆಡಿಸುತ್ತಿದೆಯಲ್ಲ ಕಾಲರ್ ಹಿಡಿದು ಕೇಳುವವರು ಯಾರು ಇಲ್ಲವೇ ಸರ್ಕಾರ ಜನರು ಕಿರೀಟದ ರತ್ನವಾಗಿ ಕೂಡಿಸಿಕೊಂಡಿದ್ದಂತಹ ನಾಯಕ ನಟರು ನಟಿಯರು ಜೂಜಿಗೆ ಪ್ರೋತ್ಸಾಹ ಕೊಡುತ್ತಿದ್ದರೆ ಇದು ತಪ್ಪು ಕಂಡ್ರೋ ಅಂತ ಹೇಳಿದ ಅಹೋರಾತ್ರ ಸುಟ್ಟರು ಧರ್ಮನೆ ಕತ್ತಿನ ಮೇಲೆ ಕತ್ತಿ ಇಟ್ಟರು ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೈ ಕಂಠಗತೈರಪಿ ಪ್ರಾಣದ ಕಂಠದ ಮೇಲೆ ಕತ್ತಿ ಇಟ್ಟರು ನಾನು ಅಧರ್ಮ ಮಾಡುವುದಿಲ್ಲ ಧರ್ಮದಂತೆ ನಡೆಯುತ್ತೇನೆ ಅಂತ ಹೇಳಿದ ಅಹೋರಾತ್ರ ಮನೆಯಲ್ಲಿ ಕೂತಿದ್ರೆ ಒಬ್ಬ ಜೂಜಾಡಿಗ ಸಿನಿ ನಟ ಕಿಚ್ಚಾ ಸುದೀಪ ಅವನ ಅಭಿಮಾನಿಗಳು ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಮನೆಯ ಮೇಲೆ ದಂಡೆತ್ತಿ ಬಂದರೆ ಕರೋನಾವನ್ನು ಮರೆತು ನೂಕು ನುಗ್ಗಲು ಮಾಡಿ ಮನೆಯನ್ನ ರಣರಂಗ ಮಾಡಿದರೆ ಈ ಧರ್ಮರಕ್ಷಕ ಸರ್ಕಾರದ ದಲ್ಲಿ ಬೆಂಗಳೂರು ದಕ್ಷಿಣದಲ್ಲೇ ಓಪನ್ ಅಲ್ಲಿ ಎಲ್ಲಾರಿಗೂ ತೋರಿಸ್ತಾ ಇದ್ರೆ ರಕ್ಷಣೆ ಮಾಡುವುದು ಬಿಟ್ಟು ಎರಡು ದಿನ ಮನೆಯ ಹೆಣ್ಣು ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಎಫ್ಐ ಆರ್ ಹಾಕಿ ಎಫ್ ಐ ಆರ್ ಹಾಕಿ ಅಂತ ಅಲ್ಲದ್ರೆ ಅವರಿಗೆ ನಿಮಗೇ ಬುದ್ಧಿ ಇಲ್ಲ ಅಂತ ಹೇಳಿ ಕಳಿಸಿ ಕಡೆಗೆ ಕರೋನಾ ಇದ್ದರೂ ನೀತಿ ಸೂತ್ರಗಳನ್ನು ಅನುಸರಿಸಿ ಎಲ್ಲರೂ ಬನ್ನಿ ಕೇಳೋಣ ಅಂತ ಅಲ್ಲಿ ಕೂತ್ಕೊಂಡ್ರೆ ಧರಣಿಗೆ ಜಿಲ್ಲೆಯ ಮುಖ್ಯ ಅಧಿಕಾರಿಯ ಒಬ್ಬ ಏ ಅವರಾತ್ರ ಕರೋನಾ ಸಮಯದಲ್ಲಿ ಧರಣಿ ಕೂತ್ಕೊಳ್ಳುವ ಅಗತ್ಯವೇನಿತ್ತು ನೀವು ಎಫ್ ಐ ಆರ್ ಕೊಟ್ಟಿದ್ರೆ ಅಗತ್ಯವಿರುತ್ತಿರಲಿಲ್ಲ ದೊರೆ ಅದೇ ಪ್ರಶ್ನೆ ಅವರನ್ನ ಕರೋನಾ ಸಮಯದಲ್ಲಿ ಮನೆಗೆ ನುಗ್ಗುವ ಅಗತ್ಯವೇನಿತ್ತು ಅಂತ ಕೇಳಲಿಕ್ಕಾಗಲಿಲ್ಲ ಯಾಕೆಂದ್ರೆ ಲಾ ಆರ್ಡರ್ ಡಿಸ್ಟರ್ಬ್ ಆಗುತ್ತಂತೆ ದುರ್ಯೋಧನನ ಸರ್ಕಾರ ಧರ್ಮ ಸರ್ಕಾರ ಹೆಂಗಾಯ್ತೋ ಓ ಸಿ ಎಂ ಇಲ್ಲಿ ದಾಳಿ ಮಾಡಿದ್ದಾರೆ ಅಂತ ಹೇಳಿದ ವ್ಯಕ್ತಿಯನ್ನ ಬಾಯಿ ಮುಚ್ಚಕ ಪ್ರಯತ್ನ ಪಟ್ಟಿರಲ್ಲ ನ್ಯಾಯ ಎಲ್ಲ ದಾಖಲೆಗಳಿದೆ ಅಹೋರಾತ್ರಿನ ಹತ್ರ ಏನು ನೀನು ಫೇಸ್ಬುಕ್ ಅಲ್ಲಿ ಜಾಗೃತಿ ಮಾಡೋದು ಅಂತ ಅಧಿಕಾರಿ ಕೇಳಿದಾಗ ಪ್ರಧಾನಿಯವರು ಮಾರ್ಚ್ ಇಪ್ಪತ್ತರಂದು ಕೊಟ್ಟ ಸ್ಪೀಚಲ್ಲಿ ಜನರಲ್ ಸ್ಟೋರು ಮೆಡಿಕಲ್ ಸ್ಟೋರ್ ಬಿಟ್ಟು ಮಿಕ್ಕಿದ ಯಾವ ಸ್ಟೋರು ಓಪನ್ ಆಗಿರಬಾರ್ದು ಅಂತ ಹೇಳಿದಾಗ ಜೂಜಾಡಿಸುವ ಅಗತ್ಯವೇನಿತ್ತು ಅದಕ್ಕೆ ಬರದೆ ಅಂದರೆ ಹಂಗೆ ಪ್ರಧಾನಿಯವರು ಎಳ್ಳೇ ಇಲ್ಲ ಅಂತ ಬಾಯಿ ಮುಚ್ಚಿಸಿಬಿಟ್ರು ದಾಖಲೆ ತೋರಿಸೋದಕ್ಕೆ ನಮಗೆ ಸಮಯ ಇಲ್ಲ ನಾನೆಲ್ಲ ನೋಡಿದ್ದೀನಿ ಅಂತ ಹೇಳಿದ್ರು ನಿಮ್ಮ ಮನೆಗೆ ನುಗ್ಗಿದ್ದು ತಪ್ಪು ಅನ್ನೋದಕ್ಕಿಂತ ನೀನು ಬರೆದದ್ದು ತಪ್ಪು ಅಂತ ಹೇಳಿ ಸಾಧಿಸಿದಂತಹ ಸರ್ಕಾರವೇ ಎಲ್ಲೋ ನೀವು ಧರ್ಮರಕ್ಷಕರು ಅಹೋರಾತ್ರ ತನ್ನ ರಕ್ಷಣೆಯನ್ನು ತಾನು ಮಾಡ್ಕೋತಾನೆ ನಿಮ್ಮ ಅಗತ್ಯವಿಲ್ಲ ಆದರೆ ಧರ್ಮಕ್ಕೆ ಎಲ್ಲಿ ರಕ್ಷಣೆ ಅಹೋರಾತ್ರನ ವಿಚಾರ ಜಗತ್ತಿಗೆ ಗೊತ್ತಾದರೂ ಇಷ್ಟೆಲ್ಲ ಆಗಿದೆಯಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟು ಸಫರ್ ಆಗ್ತಿದ್ದಾನೆ ಬಾಯಿಗೆ ಕೈಗೆ ಕಾಲು ಬಾಯಿ ರೋಗ ಬರುತ್ತಲ್ಲ ದನಗಳಿಗೆ ಗೋವುಗಳಿಗೆ ಆ ರೀತಿ ಕಟ್ಟಾಕ್ತೀರಾ ಜನಗಳನ್ನು ಜನ ಧನ ಸಮ ಅಂದ್ಕೊಂಡಿದ್ದೀರಾ ನೀವು ದನಗಳನ್ನು ಕಾಪಾಡುವ ಹೆಸರಲ್ಲಿ ಬಂದರೂ ದನ ಕಾಪಾಡಲಿಲ್ಲ ನಾನು ಆ ಗರ್ಭ ಇಂದು ನಮಸ್ತೆ ಸದಾ ವತ್ಸಲೇ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿಹಂ ಮಹಾಮಂಗಲೇ ಪುಣ್ಯಭೂಮೆ ತ್ವದರ್ತೆ ಪತತ್ವೇಶ ಕಾಯೋ ನಮಸ್ತೆ ನಮಸ್ತೆ ಇಂದ ಹಿಡಿದು ಪರಂ ವೈಭವನ್ನೇ ತುಮೇ ತತ್ಸ್ವರಾಷ್ಟ್ರಂ ಸಮಿಶಾ ತೇ ಬೃಶಂ ಅಂತ ಕೇಳಿಕೊಂಡು ಹುಟ್ಟಿದ ಮಗುವಾದಾಗ್ಲಿಂದ ಮಗು ಇದ್ದಾಗ್ಲಿಂದ ಹೇಳ್ಕೊಂಡು ಬಂದ ಧರ್ಮ ರಕ್ಷಣೆ ಅಂದ್ರೆ ಏನು ಅಂತ ಗೊತ್ತಿಲ್ವಾ ನಿಮಗೆ ಒಬ್ಬ ಜೂಜಾಡಿಗನಿಗೆ ಸನ್ಮಾನ ಮಾಡಿದ್ರು ಓಕೆ ಪರವಾಗಿಲ್ಲ ಅಂತ ಹೇಳಿದ್ರು ಆ ಜೂಜಾಡಿಗನ ಪರ ವಹಿಸಿ ಎಫ್ಐಆರ್ ಅವನ ಹೆಸರು ತೆಗೆಸಿ ಅಂತ ಯಾಕೆ ಪಕ್ಷಪಾತವಿಲ್ಲದಿದ್ರೆ ಯಾಕೆ ಇದು ನಡೀತು ನಿಮ್ಮ ಸರ್ಕಾರದಲ್ಲೇ ನಿಮ್ಮ ಸರ್ಕಾರದಲ್ಲಿ ಈ ಅನ್ಯಾಯ ಹೇಗೆ ನಡೀತು ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ಇಲ್ಲ ಇಮ್ಮಿಡಿಯೆಟ್ಲಿ ಆ ಮನೆ ಖಾಲಿ ಮಾಡಬೇಕಾಗಿ ಬಂತು ಎಷ್ಟು ದಿನ ನಡೆಯುತ್ತೆ ಈ ದಬ್ಬಾಳಿಕೆ ಒಬ್ಬ ವ್ಯಕ್ತಿ ಬೆಡ್ ಸಿಕ್ತಿಲ್ಲ ಅಂತ ಹೇಳಿದ್ರೆ ಅವನಿಗೆ ಹೆಣ್ಣು ನಿಂದನೆ ಮಾಡಿಸಿ ಮತ್ತೆ ಅದೇ ಅದೇ ಸಂಸದ ತಪ್ಪಿಕೊಂಡು ಇಂಥದ್ದು ನಡೀತಾ ಇದೆ ಅಂತ ಹೇಳಿದ್ದು ಏನ್ರಿ ಇದು ಜನ ಹೇಳಿದ್ರೆ ಅವನಿಗೆ ಹೆಣ್ಣು ನಿಂದನೆ ಸಂಸದ ಹೇಳಿದ್ರೆ ಅದು ನಿಜ ಅನ್ಯಾಯ ನಡೆದಿದೆ ಎಫ್ಐ ಆರ್ ಅಲ್ಲಿ ಆ ಮುಖ್ಯ ಯಾವ ಏ ಫೇಕ್ ಮಂಜಾ ಏನಂತ ಮೆಸೇಜ್ ಹಾಕಿದ್ದೆ ನಿಮ್ಮ ವಿಚಾರಕ್ಕೆ ನಾನು ಬರೋದಿಲ್ಲ ನೀವಾಯಿತೋ ಅವರಾಯ್ತೋ ಅಂತ ಹೇಳಿ ಮನೆಗೆ ಅಟ್ಯಾಕ್ ಮಾಡಿದವರನ್ನ ಕ್ಷಣಗಳಲ್ಲಿ ಬಂದು ಪೊಲೀಸ್ ಸ್ಟೇಷನಲ್ಲಿ ಬಿಡಿಸ್ಕೊಂಡೆ ನೀನು ಫೇಕ್ ಮಂಜಾ ಜಾಕ್ ಮಂಜಾ ಹೆಂಗೆ ನಿನಗೂ ಇದಕ್ಕೆ ಸಂಬಂಧ ಇಲ್ದಿದೆ ನಿನ್ನ ಹೆಸರು ಹಾಕಿರಬಾರ್ದು ಅದರಲ್ಲಿ ಅದು ಮತ್ತೆ ಎನ್ಕ್ವೈರಿ ನೀವು ತಪ್ಪಿಸ್ಕೊಳ್ಳಿ ನೀವು ಮಾಡಿಲ್ಲ ಅಂತ ಆದರೆ ಮನೆಗೆ ನುಗ್ಗಿದವರು ಕಿಚ್ಚ 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 ಅಂತ ಹೇಳಿಕೊಂಡು ಕಿಚ್ಚನ ಅಭಿಮಾನಿ ಸಂಘದವರು ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳ ಮುಂದೆನೇ ಅವಾಚ್ಯ ಶಬ್ದಗಳನ್ನು ಬೈದು ಮನೆಗೆ ನುಗ್ಗಿ ದಾಂಧಲೆ ಮಾಡಿ ಮನೆಯನ್ನು ಚಿತ್ರಾನ್ನ ಮಾಡಿ ಮನೆಯ ಓನರ್ಗೆ ಗೊತ್ತು ನಾವು ಅದಕ್ಕೆ ಕಟ್ಟಿಕೊಟ್ಟಿರೋಂತಹ ದಾಖಲೆಗಳಿದೆ ಐ ಆರ್ ಎಲ್ಲ ಇದೆ ಎಲ್ಲ ಕಲೆಕ್ಷನ್ ಇದೆ ಇದೊಂದು ಕಡೆ ಧರ್ಮ ಎಲ್ಲೋ ಧರ್ಮ ಇದೆ ಅಹೋರಾತ್ರ ಜೀವನ ಎಲ್ಲ ಎಂಟು ಸಾವಿರ ವಿಡಿಯೋಗಳಲ್ಲಿ ಅರ್ಧಕ್ಕ ಅರ್ಧ ದೇವಸ್ಥಾನಗಳ ಬಗ್ಗೆ ಹೇಳ್ಕೊಂಡ್ ಬಂದ ಎಲ್ಲ ಪ್ರಾರ್ಥನಾ ಮಂದಿರಗಳ ಬಗ್ಗೆ ಹೇಳ್ಕೊಂಡ್ ಬಂದ ನನಗೆ ಸರ್ವಧರ್ಮವೂ ಸೇಮ್ ಯಾಕಂದ್ರೆ ನನ್ನ ಧರ್ಮ ಧರ್ಮ ಹೇಳ್ಕೊಟ್ಟಿದೆ ನನಗೆ ಧರ್ಮವನ್ನು ಗೌರವಿಸೋ ಅಹೋರಾತ್ರ ನಿನ್ನ ತಾಯಿಗೆ ಎಷ್ಟು ಬೆಲೆ ಕೊಡ್ತೀಯೋ ಇನ್ನೊಬ್ಬರ ತಾಯಿಗೂ ಅಷ್ಟೇ ಬೆಲೆ ಕೊಡು ಅಂತ ಹೇಳ್ಕೊಟ್ಟಿದೆ ನನ್ನ ಧರ್ಮ ನಿಮಗೆ ಹೇಳ್ಕೊಡ್ತಾ ಇರ್ಬೋದು ನಿಮ್ಮಂಥ ಅವರು ಪರಧರ್ಮ ದ್ವೇಷಿಗಳು ನಮ್ಮ ಧರ್ಮ ರಕ್ಷಣೆಗೆ ಅಂತ ಹೇಳ್ಕೊಂಡು ಬೇಳೆ ಬೇಯಿಸೋಕೆ ಬಿಡ್ತೀವ ನಾವು ನಮ್ಮದು ಮೂಲ ಧರ್ಮ ನಮ್ಮದು ಹಿಂದೂ ಧರ್ಮ ನಮ್ಮದು ಸನಾತನ ಧರ್ಮ ನಮ್ಮ ಧರ್ಮ ಯಾವತ್ತೂ ಇನ್ನೊಂದು ಧರ್ಮವನ್ನು ದ್ವೇಷಿಸುವುದು ಕಲಿಸೋದಿಲ್ಲ ಹಾಗಂತ ಹೇಡಿಗಳಲ್ಲ ನಮ್ಮ ಧರ್ಮಕ್ಕಾಗಲಿ ಪಕ್ಕದ ಮನೆಯ ಧರ್ಮಕ್ಕಾಗಲಿ ಇನ್ನೊಬ್ಬರ ಧರ್ಮಕ್ಕಾಗಲಿ ತೊಂದರೆ ಬಂದಾಗ ನಾವು ನಿಂತ್ಕೋತೀವಿ ಪ್ರಾಣಕ್ಕೆ ಪ್ರಾಣ ಕೊಟ್ಟು ನಿಂತ್ಕೋತೀವಿ ಸುಮ್ಮ ಸುಮ್ಮನೆ ದ್ವೇಷಿಸ್ಕೊಂಡು ಹೋಗೋದಿಲ್ಲ ನನ್ನದು ವಿಶ್ವ ಮಾನವ ಧರ್ಮ ಅದು ನಮ್ಮ ಹಿಂದೂ ಧರ್ಮದ ಮೂಲ ತತ್ವ ಅವರಾತ್ರ ನಿಮಗೆ ಉಪಕಾರ ಬೇಕಿಲ್ಲ ನಮ್ಮ ಐ ಆರ್ ಇವನೇ ಗಂಡದೆಯಿಂದ ಎಫ್ ಐ ಆರ್ ತಗೊಂಡೆ ಅಲ್ಲಿ ಕೂತ್ಕೊಂಡು ನೀವು ಅದನ್ನು ಬಿ ರಿಪೋರ್ಟ್ ಮಾಡ್ತೀರಿ ಏನು ಮಾಡ್ತೀರಿ ಯಾಕಂದರೆ ಜನಗಳಿಗೆ ಎಲ್ಲ ಜನ ಹೇಳ್ತಾ ಇದ್ದಾರೆ ಜನಗಳಿಗೆ ಇಂಟ್ರೆಸ್ಟು ರೆಸ್ಪೆಕ್ಟು ಕಳೆದೋಗ್ಬಿಟ್ಟಿದೆ ಯಾವಾಗ ಮನೆಗೆ ನುಗ್ಗಿದ ಡಕಾಯಿತ್ರ ನೀವು ಅರೆಸ್ಟ್ ಮಾಡದೆ ಬಿಟ್ಬಿಟ್ರು ಲೈವ್ ಪ್ರೂಫ್ ಇದ್ದು ಲೈವ್ ಪ್ರೂಫ್ ಇಲ್ಲದೆ ಇರೋರ್ ಗತಿ ಏನು ಫೇಸ್ಬುಕ್ ಲೈವ್ ಪ್ರೂಫ್ ಇಲ್ಲದೆ ಇರೋರ್ ಗತಿ ಏನು ಹೇಳಿ ಇನ್ನು ಎಷ್ಟು ನಡೆದಿದೆ ಇಂಥದ್ದು ಬಿಗ್ ಬಾಸ್ ಇಂದ ಹಿಡಿದು ಎಲ್ಲ ಅದಷ್ಟ ದೇವರೇ ನಿಲ್ಲಿಸ್ತಾ ಇದ್ದಾರೆ ದೇವರೇ ನಿಲ್ಲಿಸ್ತಾ ಇದಾರೆ ಜೂಜನ್ನು ದೇವರೇ ನಿಲ್ಲಿಸ್ತಾರೆ ಅವ್ರ ಹತ್ರ ಇಲ್ದಿದ್ರು ಜೂಜು ನಿಲ್ಲಿಸ್ತಾರೆ ದೇವರು ದೇವರ ರಥನ ನಾನು ಎಳದೆ ಅಂತ ಹೇಳ್ಕೊಳ್ಳೋದು ಮೂರ್ಖತನ ನಾನು ಎಳದೆ ಅನ್ನೋ ಸಂತೋಷ ಪಡೋದು ನಿಗರ್ವಿತನ ಸೌಜನ್ಯ ಆ ದೇವರ ಜೂಜು ವಿರುದ್ಧದ ರಥವನ್ನು ಆಹೋರಾತ್ರನೂ ಒಂದು ಕೈ ಹಾಕಿ ಎಡೆದಿದ್ದಾನೆ ನನ್ನ ಆತ್ಮಸಂತೃಪ್ತಿ ಅದು ನೀವೆಲ್ಲರೂ ಯಾರು ಹೊಗಳಿಕೆಗೆಲ್ಲ ಮಾಡಿದ್ದು ಆದರೆ ಜೂಜಾಡಿಸುವನಿಗೆ ಮಣೆ ಹಾಕಿ ಜೂಜ್ ಅಂತ ಹೇಳಿರೋ ದಂಡಿಸ್ತೀರಾ ನೀವು ನನಗೆ ನ್ಯಾಯ ಬೇಕೋ ಅವಮಾನ ಅತ್ಯಾಚಾರ ಮಕ್ಕಳ ಮೇಲೆ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಇಷ್ಟೆಲ್ಲ ನಡೆದ್ರೂ ಒಂದು ವರ್ಷ ಹೆಸರೆಳ್ಳಿರಲಿಲ್ಲ ಇವತ್ತು ಅವನು ಕಿಚ್ಚ ಸುದೀಪ ಕೊಚ್ಚ ಸುದೀಪ ಮತ್ತು ಆ ಫೇಕ್ ಮಂಜ ಮಾಡಿಸ್ತಾರ ದಿನನಿತ್ಯದ ವಿಚಾರಗಳು ನಾನು ದಿನ ಹೇಳಿದೆ ದಿನ ಲೈವ್ಗೆ ಬಂದು ನಿಮ್ಮನ್ನು ಈ ಭಾಷೆಯಲ್ಲೇ ಮಾತಾಡೋದು ಯಾಕೆಂದರೆ ದಿನ ನಿಮ್ಮ ಹುಡುಗರು ಹೆಣ್ಣು ನಿಂದನೆ ಮಾಡ್ತಾ ಇದ್ದಾರೆ ವಾಟ್ಸಾಪ್ ಮೆಸೇಜ್ ಹಾಕ್ತಾ ಕೆಟ್ಟ ಕೆಟ್ಟ ಹೆಣ್ಣ ನಿಂದನೆಗಳು ಅಲ್ಲಿ ನೋಡಿ ಆ ನವೀನ್ ಸಾಗರ್ ಅನ್ನೋ ಒಂದು ಪೇಜ್ ನೋಡಿ ಅವನ ಸಂತೋಷ್ ರೆಡ್ಡಿ ಅನ್ನೋ ಒಂದು ಪೇಜ್ ನೋಡಿ ನಾಚಿಕೆ ಕೆಟ್ಟ ಕಿಚ್ಚ ಸುದೀಪ ಕೊಚ್ಚ ಸುದೀಪ ನಿಲ್ಲತ್ತೋ ಧರ್ಮ ನಿಲ್ಲತ್ತೋ ಭಗವದ್ಗೀತೆನೆ ರಕ್ಷಕಂಡ್ರು ಐದು ಸಾವಿರ ವರ್ಷ ಆದ್ರೂ ಗೀತೆ ಸುಡಕಾಗ್ಲಿಲ್ವೋ ಯಾರಿಗೂ ಸುಟ್ಟರಷ್ಟು ಬೆಳೆಯುತ್ತಿದೆ ಸುಟ್ಟಷ್ಟು ಬೆಳೆಯುತ್ತಿದೆ ಗೀತೆ ಮಾತು ದೂರ ಹೋಗಲೇಬೇಕು ಧೂಮಕೇತು ಅಂತ ಬರೆದವ್ನ ಹೋರತ್ರ ಗೀತೆ ಹೇಳಿರೋದೆ ಸತ್ಯ ಆದ್ರೆ ಧರ್ಮ ಗೆಲ್ಲೋದೇ ಸತ್ಯ ಆದ್ರೆ ಜೂಜು ನಿಲ್ಲಲೇಬೇಕೋ ಜೂಜ್ ಆಡಿಸ್ಬೇಡುವ ಅಂದ್ರೆ ಮನೆ ಮೇಲೆ ನುಗ್ಗಿಸಿ ಅವತ್ತು ಫೇಕ್ ಮಂಜು ಅಯ್ಯೋ ದೊಡ್ಡೋರು ಯಡಿಯೂರಪ್ಪನವರು ನಿಮ್ಮ ಮಾತು ಕೇಳ್ತಾರೆ ನಮ್ಮ ಮಾತೆಲ್ಲ ಎಲ್ಲಿ ಇಲ್ಲಿ ಕೇಳ್ತಾರೆ ಅಂತೇಳಿ ಅಲ್ಲಿ ಹೋಗಿ ಕೂತ್ಕೊಂಡು ಪಿಕ್ಚರ್ ಗೆ ರೆಕಮೆಂಡೇಶನ್ ಕೇಳೋಕೆ ಆವಾಗ ಇರಲಿಲ್ವೇನಾ ಕೊರೋನಾ ಕೊರೋನಾ ಸಮಯದಲ್ಲೇ ಅಲ್ವಾ ನೀವು ಆ ಪಿಕ್ಚರ್ಗೋಸ್ಕರ ಹೋಗಿ ಮೀಟ್ ಮಾಡಿದ್ದೋ ಜೂಜ್ಗೋಸ್ಕರ ಮಾತ್ರ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೆಗೊಡ್ಬೇಕೇನ ನಿಮಗೆ ಒಂದು ಹೆಣ್ಣನಿಂದ ನಿನ್ನ ಮನೆಗೆ ಹೋಗಿ ತೋರ್ಸೋ ನೀನು ನಿನ್ನ ಮನೆ ಮಕ್ಕಳಿಗೆ ನಿನ್ನ ಕಡೆಯವ್ರು ಮಾಡಿರೋದು ಏಯ್ ಫೇಕ್ ಮಂಜಾ ನಿನ್ನ ಚೇಲಾಗಳು ಮಾಡಿರೋದು ನೀನು ಬ್ರೋಕರಾಗಿ ನಿಂತಿದ್ಯಲ್ಲ ಅವನಿಗೂ ಅವನ ಅಭಿಮಾನಿಗಳಿಗೂ ನಿಮ್ಮ ಮನೆಯವ್ರಿಗೆ ತೋರಿಸೋ ಅವನಿಗೆ ಸುದೀಪ ಅವ್ರ ಮನೆಯವ್ರಿಗೆ ತೋರಿಸೋ ಕೇಳು ಒಂದು ಹೆಣ್ಣನಿಂದನೇ ತಡ್ಕೊಳ್ಳೋ ಶಕ್ತಿ ಇದೆಯಾ ನಿಲ್ಲಿಸ್ರಿ ಅವ್ರನ್ನ ಖಂಡಿಸ್ತಾ ಇದ್ದೀನಿ ನಿಲ್ಲಿಸಿ ಮನೆಗೆ ಕರೆದು ಒಂದು ಒದ್ದು ನಿಲ್ಲಿಸಿ ಏನು ಮಾಡ್ತೀರೋ ಗೊತ್ತಿಲ್ಲ ಅವ್ರು ಮಾಡೋದು ನಿಲ್ಲಿಸಿ ಅಂತ ಹೇಳ್ತಾಯಿದ್ದೀನಿ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದೀರಾ ನೀವು ತಲೆ ಹರಟೆಗಳ ಹೊಟ್ಟೆಗೆ ಅನ್ನ ತಿಂತೀರಾ ಏನು ತಿಂತೀರಾ ನೀವು ಜೂಜಾಡಿಸಿ ಜನರು ರಕ್ತ ತರ್ಪಣ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ನೋಡಿದ್ರೆ ಬೆಡ್ ಹಗರಣ ತಮಿಳ್ನಾಡಲ್ಲಿಲ್ಲ ಅಲ್ಲಿಲ್ಲ ನಮ್ಮ ನಿಮ್ಮ ಧರ್ಮರಕ್ಷಣೆಯ ಸರ್ಕಾರ ಕೇರಳದಲ್ಲಿಲ್ಲ ಆಂಧ್ರಪ್ರದೇಶಲ್ಲಿಲ್ಲ ಅಲ್ಲಿ ಇರೋಂಥ ಗೋಲ್ಮಾಲ್ ಇಲ್ಲಾಕಾಯ್ತು ಯಾವುದು ಧರ್ಮರಕ್ಷಣೆ ನಾಚಿಕೆ ಆಗಲ್ಲ ಆವತ್ತೇ ಹೇಳೋಣ ಅನ್ಕೊಂಡೆ ಆದರೆ ಆವತ್ತು ಯಾಕೆ ಇದು ಪರ್ಸನಲ್ ಅವ್ರ ಹತ್ರ ತಡ್ಕೋತಾನೆ ಎಷ್ಟು ದುಃಖ ಬಂದರೆ ಇವನ್ನ ಕೊಲ್ದಾಬಿಡ್ಲಿ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿ ಏನು ಏನ್ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ದೆ ಆದರೆ ಇವತ್ತು ಜಗತ್ತಿನ ವಿಚಾರಕ್ಕೆ ಬಂದಿದೆ ಧರ್ಮ ಧರ್ಮರಕ್ಷಣೆ ಯಾವ ಪಕ್ಷನ ಇಲ್ಲ ರೇ ಅವ್ರ ಹತ್ರ ಯಾವ ಪಕ್ಷನ ಇಲ್ಲ ನಿಮ್ಮ ಹತ್ರ ಇವಾಗ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಕೇಳಿ ದೇವರಾಣಿಗೆ ಬೆಸ್ಟ್ ಕಾನ್ಸೆಪ್ಟು ಒಬ್ಬ ವ್ಯಕ್ತಿ ನಿಂತ್ಕೋಬೇಕು ಅಂದರೆ ಎಲ್ಲ ಪಾರ್ಟಿಗಳ ಹತ್ರ ಹೋಗ್ತಾನೆ ಯಾವುದು ಲೀಡಿಂಗ್ ಪಾರ್ಟಿ ಹತ್ರ ಹೋಗ್ತಾನೆ ನಂಗೆ ಸೀಟ್ ಕೊಡಿ ಅಂತ ಫಾರ್ಮ್ ಕೊಡಿ ಅಂತ ಅಲ್ಲಿಲ್ಲ ಅಂದರೆ ಇನ್ನೊಂದು ಸೆಕೆಂಡ್ ಪಾರ್ಟಿ ಹತ್ರ ಹೋಗ್ತಾನೆ ಅವನಿಗೆ ಇದೇ ಇಲ್ಲ ಮಾರಲ್ಸೇ ಇಲ್ಲ ಎಥಿಕ್ಸೇ ಇಲ್ಲ ಅಲ್ಲಿಂದ ಅಂದರೆ ಜೂನಿಯರ್ ಆಗಿ ಒಟ್ನಲ್ಲಿ ನಿಂತ್ಕೋಬೇಕು ಕಡೆಗೆ ಎಲ್ಲರ ಹತ್ರ ಭಿಕ್ಷೆ ಬೇಡವಂಥವನು ದೇಶ ಹೆಂಗೋ ನಡೆಸ್ತಾನೆ ಅವ್ರ ನನಗೆ ಕರೆದು ಕೊಟ್ಟಿದ್ದು ಸೀಟು ಯಾರಾದರೂ ಕೊಡಲಿ ಸೋಲಿಗೆ ಅಂಜದವನು ಅವ್ರ ಹತ್ರ ಸೋಲನ್ನು ಸ್ವೀಕರಿಸ್ತಾನೆ ಖುಷಿಯಾಗಿ ಅದನ್ನು ಮೊದಲೇ ಹೇಳಿದ್ದೀನಿ ಒಬ್ರ ಹತ್ರ ಓಟ್ ಕೇಳಿಲ್ಲ ಅವನು ದಾಖಲೆ ತೋರಿಸ್ಬಿಡಿ ಅವ್ರ ಹತ್ರ ಓಟ್ ಕೇಳಿರೋದು ಏಯ್ ನಿಮ್ಮ ಸೇವೆ ಮಾಡೋದಕ್ಕೆ ನೀವು ಆರಿಸ್ಬೇಕು ವಿನಃ ನಿಮ್ಮ ಹತ್ರ ಬಂದು ಭಿಕ್ಷೆ ಬೇಡ ಅಂತದ್ದು ಏನಿದೆಯೋ ನೆಗೆಟಿವ್ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಯಾವನ ಹತ್ರ ಭಿಕ್ಷೆ ಬೇಡಬೇಡಿ ಇಂಡಿಪೆಂಡೆಂಟ್ ರೆವಲ್ಯೂಷನ್ ಮಾಡೋಣ ಸ್ವಾತಂತ್ರ್ಯ ಅಭ್ಯರ್ಥಿಗಳಾಗಿ ನಿಂತ್ಕೊಳ್ಳಿ ನಿಮಗೆ ಸೇವೆ ಮಾಡೋ ಗುಣ ಇದೆಯಾ ಸ್ವಾತಂತ್ರ್ಯ ಅಭ್ಯರ್ಥಿಗಳಾಗಿ ಇವಾಗಿಂದಾನೇ ನೀವು ಜನಗಳಿಗೆ ಉಪಕಾರ ಮಾಡೋಕ್ಕೆ ಶುರು ಮಾಡಿ ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಹಣ ಬಯಸದ ಗುಣ ಬೆಳೆಸ್ಕೊಳ್ಳಿ ಅಹೋರಾತ್ರ ಕಾಲ್ ಕೊಡ್ತಾ ಇದ್ದಾನೆ ನಿಮಗೆ ಅಹೋರಾತ್ರನ ಕೂಗಿದು ಹಣವಿಲ್ಲದ ಹಣ ಬಳಸದ ಹಣ ಬಯಸದ ಹಣ ಬ ಬಳಸದ ಆರ್ಗನೈಸೇಷನ್ ನಮ್ಮದು ಇದಕ್ಕೆ ಯಾವ ಮೆಂಬರ್ಶಿಪ್ ಇಲ್ಲ ಏನಿಲ್ಲ ನೀವು ಜನಕ್ಕೆ ಸೇವೆಗೆ ನಿಂತ್ಕೊಳ್ಳಿ ಎಂಟು ಗಂಟೆ ನಿಮ್ಮ ಮನೆಗೆ ಸೇವೆ ಕೊಡಿ ನಿಮ್ಮ ಪತ್ನಿಗೆ ಟೈಮ್ ಕೊಡಿ ನಿಮ್ಮ ತಾಯಿ ತಂದೆಗೆ ಟೈಮ್ ಕೊಡಿ ಮಿಕ್ಕ ದಿನಕ್ಕೆ ಒಂದು ಗಂಟೆ ಪಬ್ಲಿಕ್ಕಿಗೆ ಕೊಟ್ಟರು ಯಾಕಾಗಲ್ವ ನೋಡ್ಬಿಡ್ತೀನಿ ಜನ ಮನೆಗೆಲ್ಲರು ಅವ್ರು ಕೊಟ್ಟರೆ ಪ್ರಾಮಾಣಿಕವಾಗಿ ಸೇವೆ ಮಾಡೋಣ ಇದ್ರೆ ನಮಗೋಸ್ಕರ ಬದುಕೋಣ ದೇಶಕ್ಕಂತೂ ನಾವು ಮರಕ್ಕೆ ನೀರು ಹಾಕೋದಿದ್ದೇ ಇರುತ್ತೆ ಇರತ್ತೆ ಈ ಭಾವನೆಯಿಂದ ಇಂಡಿಪೆಂಡೆಂಟಾಗಿ ರೆವಲ್ಯೂಷನ್ ಮಾಡೋಣ ಜನ ಯಾವತ್ತು ಕಂಡು ತರಿದ್ರೆ ಆವತ್ತು ಸೆಲೆಕ್ಟ್ ಮಾಡಲಿ ನೀವು ನಿಮಗೆ ನಷ್ಟ ಆಗೋದು ಡಿಪಾಸಿಟ್ ಅಷ್ಟೇ ಇಂಡಿಪೆಂಡೆನ್ಸ್ ಯಾವ ಪಾರ್ಟಿಗೆ ಓಟ್ ಹಾಕೋದು ಬೇಡ ನಾವು ನೀವು ನಿಂತ್ಕೊಳ್ಳೋಕಾಗ್ಲಿಲ್ಲೋ ಓಟ್ ಹಾಕೋದಾದ್ರೆ ಯಾವ ಪಾರ್ಟಿನೂ ಬೇಡ ಯಾವನು ಧರ್ಮ ರಕ್ಷಕ ಅಲ್ಲ ನೋಡ್ತಾ ಇದ್ರಲ್ಲ ಕೊರೋನಾಗೆ ಯಾವುದ್ರಿ ಜಾತಿ ನಾಯಿಗೆ ಯಾವುದ್ರಿ ಜಾತಿ ಹಸುಗೆ ಯಾವುದ್ರಿ ಜಾತಿ ಹಂದಿಗೆ ಯಾವುದ್ರಿ ಜಾತಿ ಧರ್ಮ ಧರ್ಮ ಕಂಡಿಡೀರಿ ನೋಡೋಣ ನಾನು ಹಿಂದೂ ಧರ್ಮದವರು ಸಾಕಿರೋ ನಾಯಿ ಮುಸಲ್ಮಾನ್ ಧರ್ಮದವರು ಸಾಕಿರೋ ನಾಯಿ ಕ್ರಿಶ್ಚಿಯನ್ ಧರ್ಮದವ್ರು ಸಾಕಿರೋ ನಾಯಿ ಜೈನ್ ಧರ್ಮದವ್ರು ಸಾಕಿರೋ ನಾಯಿ ಬೌದ್ಧ ಧರ್ಮದವ್ರು ಸಾಕಿರೋ ನಾಯಿನೆಲ್ಲ ನಿಲ್ಲಿಸಬೇಡ ಅವುಗಳು ಜಗಳ ಆ ರೀತಿ ನೋಡೋಣ ಯಾಕ್ರಿ ಇದು ಸಾಯೋ ಸಮಯ ಜನ ಸಾಲಿನಲ್ಲಿ ಸರದಿಯಲ್ಲಿ ನಿಂತಿದ್ದಾರೆ ಧರ್ಮದ ವಿಚಾರ ಬಂದಿದೆ ಅಂದರೆ ಅದು ಅಸಹ್ಯ ತಪ್ಪು ಮಾಡೋರೆಲ್ಲ ಅಧರ್ಮಿಗಳೇ ಯಾವ ಧರ್ಮದಲ್ಲಾದರೂ ಇರಲಿ ತಪ್ಪು ಮಾಡಿರೋರೆಲ್ಲ ಅಧರ್ಮಿಗಳೇ ಧರ್ಮ ರಕ್ಷಣಂತೆ ಅದೆಂಗ್ರಿ ಅದೆಂಗ್ರಿ ಅವರಾತ್ರ ನನ್ನ ನೀನು ಪೊಲೀಸ್ ವಿಚಾರದಲ್ಲಿ ಎಫ್ ಐ ಆರ್ ವಿಚಾರದಲ್ಲಿ ನೀವೆಲ್ಲ ಜಡ್ಜ್ಗಳೇ ನೀವು ಪಬ್ಲಿಕ್ ನೀವೆಲ್ಲ ಜಡ್ಜ್ಗಳೇ ಹೇಳಿ ಆವತ್ತಿನ ಲೈವ್ ನೀವು ನೋಡಿದಿರಿ ಯಾವ ನೆಪದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಹೋಗಿದ್ರೆ ಐ ಆರ್ ಕೊಡಲಿಲ್ಲ ಎರಡನೇದಾಗೆ ನಾವು ಹೋದಾಗ ಧರಣಿ ಕೂತ್ಕೊಂಡಾಗ ಎಫ್ ಐ ಆರ್ ಕೊಟ್ಟರು ಒಪ್ಕೊತೀನಿ ಅದರಲ್ಲಿ ಎ ಒನ್ ಆರೋಪಿ ಕಿಚ್ಚಾ ಸುದೀಪ್ನ ಹೆಸರು ಯಾಕೆ ತೆಗೆಸಿದ್ದು ಅಂದರೆ ಅಧರ್ಮಿ ಹಣವಂತ ಹೆಸರು ಪ್ರಖ್ಯಾತಿ ಇರೋನಾದರೆ ಅವನು ಅಧರ್ಮ ಮಾಡಿದ್ರೂ ನಡೆಯತ್ತೆ ಅಹೋರಾತ್ರನಿಗೆ ಪ್ರಾಣಾಂತಿಕ ಮಾರಣಾಂತಿಕ ಅಟ್ಯಾಕ್ ಆದರೂ ನಡೆಯುತ್ತೆ ಅದೇ ಸಾಮಾನ್ಯ ವ್ಯಕ್ತಿಯಲ್ಲಿ ಒಂದು ಅತ್ಯಾಚಾರ ನಡೆದಿದ್ರೂ ಇದೇ ಆಗತ್ತೆ ನಮಗಿದು ಬೇಕಾಗಿಲ್ಲ ನಮಗೆ ಪ್ರಜೆಗಳೇ ದೇವರು ಇನ್ನು ಮೇಲೆ ನಾವು ಇಂಡಿಪೆಂಡೆಂಟ್ ರೆವಲ್ಯೂಷನ್ ಯಾವ ಪಾರ್ಟಿಗೂ ಪಕ್ಷಕ್ಕೂ ಓಟ್ ಹಾಕೋದು ಬೇಡ ಯಾವನತ್ರ ಹೋಗ್ಬಿಟ್ಟು ಬಿ ಫಾರ್ಮ್ ಕೊಡಿ ನಮಗೆ ಆ ಫಾರ್ಮ್ ಕೊಡಿ ಈ ಫಾರ್ಮ್ ಕೊಡಿ ನಮಗೆ ಸೀಟ್ ಕೊಡಿ ಅಂತ ಕೇಳ್ಕೊಬೇಡಿ ಗಂಡಸ್ತನ ಇದ್ದರೆ ಸೋತ್ರ ಪರವಾಗಿಲ್ಲ ಅಂತ ನಿಂತ್ಕೊಳ್ರ ನಿಮ್ಮ ನಿಮ್ಮ ಏರಿಯಾದಲ್ಲಿ ನಿಮ್ಮ ಜನಕ್ಕೆ ಬುದ್ಧಿ ಬಂದಿದೆ ಇವಾಗ ಯಾವನಿಗೂ ಓಟ್ ಹಾಕೋಲ್ಲ ಪ್ರಾಮಾಣಿಕವಾಗಿ ಹೇಳ್ತೀನಿ ಈ ಸಾವು ನೋವು ಮೇಲೆ ಆ ಏರಿಯಾದಲ್ಲಿರೋ ಯಾರಾದರೂ ಇಂಡಿಪೆಂಡೆಂಟ್ ಹುಡುಗನಿಗೆ ನೀವು ಇನ್ನೊಂದು ನಿಮ್ಮ ಹತ್ರ ಕೇಳ್ತಾ ನೀವು ಒಂದು ವೇಳೆ ನಿಂತ್ಕೊಂಡ್ರೆ ದಯವಿಟ್ಟು ಓಟ್ ಕೊಡಿ ಅಂತ ಮಾತ್ರ ಕೇಳಬೇಡಿ ಸುಮ್ಮನೆ ನಿಂತ್ಕೊಳ್ಳಿ ಹೋಗಿ ಹಿಂಗೆ ನಾನು ನಿಂತಿದ್ದೀನಿ ಅಂತ ಹೇಳಿ ಬೇಕಾದರೆ ಆದರೆ ವೋಟ್ ಹಾಕಿ ಅಂತ ಭಿಕ್ಷೆ ಮಾತ್ರ ಬಿಡ್ಬಿಡಿ ಅಸಹ್ಯ ಅದು ಹಾಕಿದ್ರೆ ಅವ್ರ ಸೇವೆ ಮಾಡೋಣ ಹಾಕಿದ್ರೆ ನಿಮ್ಮ ಸೇವೆ ನೀವು ಮಾಡಿಕೊಂಡು ಪ್ರಾಣಿ ಪಕ್ಷಿಗಳ ಸೇವೆ ಮಾಡೋಣ ಹಾಕಿದ್ರೆ ಜನಗಳ ಸೇವೆ ಮಾಡಿ ಇಲ್ಲಾಂದರೆ ಪ್ರಾಣಿ ಪಕ್ಷಿಗಳ ಸೇವೆ ಮಾಡಿ ನೋ ಪಾರ್ಟಿ ನೋ ವೇದಿಕೆ ನಥಿಂಗ್ ಯಾರೂ ಪ್ರಯೋಜನ ಇಲ್ಲ ಎಲ್ಲ ಇದು ಇವಾಗ ಏನು ಬೆನಿಫಿಟ್ ಏನು ಸರ್ ಇಂಡಿಪೆಂಡೆಂಟ್ಗೆ ಓಟ್ ಹಾಕಿದ್ರೆ ಏನು ಬೆನಿಫಿಟ್ ಅಂತ ಹೇಳ ಇವಾಗ ಪಾರ್ಟಿ ಆದರೆ ಹೈಯೆಸ್ಟ್ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಸೀಟ್ ಅವ್ರದ್ದು ಆಲ್ರೆಡಿ ಇರುತ್ತೆ ಆ ಎಮ್ ಎಲ್ ಎಗಳು ವೇಸ್ಟ್ ಅವರು ಸಿ ಎಮ್ ಹೇಳದಂಗೆ ಕೇಳಲೇಬೇಕು ಇನ್ನು ಮಿಕ್ಕಿರೋ ಆಪೋಸಿಟ್ ಪಾರ್ಟಿ ದರ್ಬಾರು ಅಂದರೆ ಸಪೋರ್ಟ್ ಮಾಡಿರ್ತಾರಲ್ಲ ಔಟ್ಸೈಡಿಂದ ಅವ್ರದ್ದು ದರ್ಬಾರ್ ಅವ್ರಿಗೆ ಮಿನಿಸ್ಟ್ರಿಗಳೆಲ್ಲ ಸಿಗುತ್ತೆ ಅದ್ರ ಬದಲು ಎಲ್ಲ ಇಂಡಿಪೆಂಡೆಂಟ್ ಆದರೆ ಎಲ್ಲ ಪ್ರತಿಯೊಬ್ಬ ಎಮ್ ಎಲ್ ಎ ಬಗ್ಗೆನೂ ಗಮನ ಕೊಡೋವಂಥ ಸಿ ಎಮ್ ಆಗಬೇಕು ಯಾಕಂದರೆ ಎಲ್ಲರೂ ಓಟ್ ಹಾಕಿರ್ತಾರೆ ಒಬ್ಬ ಆಚೆ ಹೋದರೆ ಸಿ ಎಮ್ಗೆ ತೊಂದರೆ ಆಗುತ್ತೆ ಎಲ್ಲ ಇಂಡಿಪೆಂಡೆಂಟ್ ಆದರೆ ಎಷ್ಟು ಬೆನಿಫಿಟ್ ಅಂದರೆ ನಿಮ್ಮ ನಿಮ್ಮ ಏರಿಯಾಗಳು ನೀವು ಹೇಳ್ದಂಗೆ ಕೇಳುತ್ತೆ ನಿಮ್ಮ ಮಿನಿಸ್ಟ್ರ್ ನಿಮ್ಮ ಎಮ್ ಎಲ್ ಎ ಏನಾದರೂ ತಪ್ಪು ಮಾಡಿದರೆ ನೀವು ಸಿ ಎಮ್ಗೆ ಹೋಗಿ ಹೇಳ್ಬೋದು ಇಂಥ ತಪ್ಪು ಮಾಡಿದ್ದಾನೆ ಅಂತ ಸಿ ಎಮ್ ಕೇಳದೆ ಇದ್ದರೆ ಅವನ್ನ ನೀವು ಬಲವಂತವಾಗಿ ಇಳಿಸ್ಬೋದು ತಪ್ಪು ಮಾಡಿರೋನ್ನ ಹಿಡಿದು ಹಿಡಿದು ಕೊಡ್ಬೋದು ನೀವು ನೀವು ರಾಜ್ಯ ಆಳಬೇಕು ಕರ್ನಾಟಕದಲ್ಲಿ ಪ್ರಜೆಗಳು ಅಂದರೆ ಇಂಡಿಪೆಂಡೆಂಟ್ ರೆವಲ್ಯೂಷನ್ ಮಾಡಿ ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ ಸಾರ್ತಾ ಇದ್ದಾನೆ ಅಹೋರಾತ್ರ ಸ್ವಾತಂತ್ರ್ಯ ಅಭ್ಯರ್ಥಿಗಳನ್ನು ಆರಿಸುವಂತಹ ಒಂದು ವಿಧಾನ ಇದು ಸ್ವಾತಂತ್ರ್ಯ ಅಭ್ಯರ್ಥಿಗಳ ಒಂದು ಕ್ರಾಂತಿ ಮಾಡೋಣ ನಿಮ್ಮ ಇಷ್ಟ ಬಂದು ಲೋಗೋ ತಗೊಳ್ಳಿ ಯಾವ ಸಿಂಬಲ್ ಇಂದ ಇನ್ನು ಮೇಲೆ ಹೋಯಿತು ಕಾಲ ಇಂಥ ಲೋಗಿ ನಿಮ್ಮನ್ನು ಗುರುತಿಸೋವನು ನಿಮ್ಮ ಗುರುತು ಚಿಹ್ನೆಯನ್ನು ಗುರುತಿಸ್ತಾನೆ ನಿಮ್ಮೂರಲ್ಲಿ ಇದು ನೋಡಿ ಇದು ಆಹೋರಾತ್ರ ನುಡಿತಾ ಇರುವಂತಹ ಭವಿಷ್ಯ ಇದು ಇದು ಇವತ್ತಲ್ಲಿದ್ರೆ ಅವರ ಹತ್ರ ಸತ್ತ ಮೇಲೂ ಆಗ್ಬೋದು ಈ ಈ ದಿನಗಳು ಭಾರತಕ್ಕೆ ಬಂದೇ ಬರುತ್ತೆ ಅವರ ಹತ್ರ ಸುಖವಾಗಿರ್ಬೋದು ಸಂತೋಷವಾಗಿರ್ಬೋದು ಏನೂ ತೊಂದರೆ ಇಲ್ಲ ಎಲ್ಲ ಖುಷಿಯಾಗಿಟ್ಟಿದ್ದಾರೆ ಅವರ ಹತ್ರ ನನ್ನ ದೇವರು ಆದರೂ ಇದಕ್ಕೆ ಬರ್ತಾ ಇರೋದಂದರೆ ಸಾರ್ಥಕ್ಯ ಬದುಕು ಬದುಕೋಣ ಸಾರ್ಥಕವಾದ ಬದುಕು ಬದುಕೋಣ ಒಬ್ರೊಬ್ಬರಿಗೆ ಎಲ್ಪ್ ಮಾಡ್ಕೊಂಡು ಬದುಕ್ತಿದ್ದೆ ಓಕೆ ಇನ್ನು ಮುಂದೆ ದೇಶಕ್ಕೆ ಉಪಯೋಗ ಆಗುವಂಥ ಬದುಕೋಣ ದೇವರಣೆಗೂ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇವಾಗಿಂತ ಜಾಸ್ತಿ ಪವಿತ್ರ ಆಗಿಬಿಡುತ್ತೆ ಕರ್ನಾಟಕ ಇಂಡಿಪೆಂಡೆಂಟ್ ಪಾರ್ಟಿಗಳು ಹಿಂದಿ ಪಾರ್ಟಿಗಳಿಲ್ಲದೆ ಎಲ್ಲ ಸ್ವಾತಂತ್ರ್ಯ ಅಭ್ಯರ್ಥಿಗಳನ್ನೇ ನೀವು ಆರಿಸಿದಿರಿ ಅಂದರೆ ಮಿರ್ಯಾಕಲ್ ಆಗೋಗುತ್ತೆ ಯಾವ ಪಕ್ಷನೂ ಬೇಡ ಯಾವ ವೇದಿಕೆಗಳು ಬೇಡ ಹೇಳ್ತಾಯಿದ್ದೀನಿ ವೇಸ್ಟ್ ಸಾಕು ಪ್ರೂವ್ ಆಗೋಯ್ತಲ್ಲ ಇವಾಗ ನೋಡಿ ಹೇಳಿತ್ತನ ಇದು ಸೋತ್ರೆ ಅಧಿಕಾರಿಗಳು ಗೆದ್ರೆ ಮಿನಿಸ್ಟರ್ಗಳು ಅನ್ನೋ ಮೆಂಟಾಲಿಟಿ ಬಂದ್ಬಿಡ್ತು ಯುದ್ಧನೂ ಅಷ್ಟೇ ಗೆದ್ರೆ ನಮ್ಮ ಪಕ್ಷ ಗೆಲ್ಲಿಸಿದ್ದು ಸೋತ್ರೆ ನಮ್ಮ ಸೈನಿಕರು ಸೋಲಿಸಿದ್ದು ನೋಡಿ ಇವಾಗ ಸಿಕ್ಕಾಕೊಂಡ್ರೆ ಬೆಡ್ ಬಿ ಎಮ್ ಟಿ ಸಿ ಅಥವಾ ಯಾವುದೋ ಅದು ಬಿ ಬಿ ಆ ಪಿ ಅಧಿಕಾರಿಗಳು ತಪ್ಪು ಹಗರಣದಲ್ಲಿ ಅದೇ ಇವತ್ತು ಕರೋನಾ ಫುಲ್ ಕಂಟ್ರೋಲಿಗೆ ತಂದುಬಿಡ್ಲಿ ನಮ್ಮ ಪಕ್ಷ ತಂದುಬಿಡ್ತು ಇದೇನ್ರಿ ಇದೊಂದು ಬದುಕ ಏನ ಹೆಂಗೆ ಜನಾನೇ ಅರ್ಥ ಮಾಡ್ಕೊಂಡು ನಿಮ್ಮನ್ನ ತಲೆ ಮೇಲೆ ಕುಡ್ಸ್ಕೊಳಂಗಿರ್ಬೇಕು ನಿಮ್ ಬಿಹೇವಿಯರ್ ನಡೆ ನುಡಿ ನ್ಯಾಯ ಸಿಗ್ಲಿಲ್ಲ ಬೇಕಾಗಿಲ್ಲ ಅವರಾತ್ರ ಕೋರ್ಟ್ಗೆ ಹೋಗಬೇಕು ಅಂದ್ರೆ ಮೊದ್ಲೇ ಹೋಗ್ತಿದ್ದ ಅವರಾತ್ರ ಜನಗಳ ಹತ್ರ ಬಂದಿದಾನೆ ನಿಮ್ಮ ಪಾಲ್ ಕಾಲು ಬಳಿ ಬಂದಿದ್ದು ಜೂಜಿನ ವಿರುದ್ಧ ಆಡಬೇಡ್ರೋ ಅಂತ ಹೇಳಿದ್ದು ಇವತ್ತು ಇಪ್ಪತ್ತು ಸಾವಿರ ಕೋಟಿ ಫಸ್ಟ್ ಇಯರಲ್ಲಿ ಅವರು ಲೂಟ್ ಹೋಗಿದ್ದು ಇವಾಗ ಏಳು ಎಂಟು ಸಾವಿರ ಕೋಟಿ ಕೂಡ ಆಗಿಲ್ಲ ಫುಲ್ ಕಂಟ್ರೋಲ್ ಆಗೋಗಿದೆ ಯಾವುದು ತೋರಿಸ್ಬಿಡಲಿ ಯಾರಾದರೂ ಆರ್ ಟಿ ಐ ಹಾಕಿ ಗೊತ್ತಾಗುತ್ತೆ ಫುಲ್ಲು ಲಾಸಲ್ಲಿದ್ದಾರೆ ಯಾಕಂದರೆ ಕರ್ನಾಟಕದ ಜನ ಜಾಗೃತ ಆಗಿಬಿಟ್ಟಿದ್ದಾರೆ ಆಡೋದು ಕಡಿಮೆ ಆಗೋಗಿದ್ದಾರೆ ಇವನು ಅಭಿಮಾನಿಗಳು ಇಪ್ಪತ್ತೆರಡು ಲಕ್ಷ ಇದ್ದಾರೆ ಅಂತ ಹೇಳಿದ್ರು ಇವಾಗ ಉಳಿದಿರೋದು ಮೂರು ನಾಲ್ಕು ಜನ ಅವರು ವಿಚಿತ್ರ ಅದೇನೋ ಮೆಂಟಲ್ ಡಿಸೀಸ್ ಆದಂಗೆ ಆಡ್ತಾ ಇದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ಲ ಮೂರು ಪೀಸ್ ಆಗೋಗಿದೆ ಅಭಿಮಾನಿ ಸಂಘ ಮೊದಲಿದ್ದ ರಾಜ್ಯಾಧ್ಯಕ್ಷ ಇವಾಗಿಲ್ಲ ಇವಾಗ ಇನ್ನೊಬ್ಬ ಹುಡುಗ ಬಂದಿದ್ದಾನೆ ಅವ್ನು ತ ಸರ ಸಭ್ಯ ಇದ್ದಾನೆ ಅವನು ಇವ್ರ ಮಾತು ಕೇಳ್ತಾ ಇಲ್ಲ ಯಾಕಂದರೆ ಅವನು ಸ್ವಲ್ಪ ನ್ಯಾಯ ಧರ್ಮ ಇದೆ ಅನಿಸುತ್ತೆ ಇವಾಗ ಹೊಸ ಅಧ್ಯಕ್ಷ ಬಂದಿದ್ದಾನೆ ಅವನಿಗೆ ಬೇಜಾರಾಗೋಗಿದೆ ಥೂ ಇವರೆಲ್ಲ ಕೆಟ್ಟ ಮೇಲೆ ನನಗೆ ಕೊಟ್ಟಿದ್ದಾರೆ ಅನ್ನೋ ಲೆವೆಲಿಗೆ ಬಂದಿದ್ದಾನೆ ಅವನು ಅವನು ಒಳ್ಳೆತನ ಎಲ್ಲಿದ್ದರೂ ಒಳ್ಳೆತನೇ ರೀ ಅವ್ರು ಕೆಟ್ಟದ್ದು ಮಾಡು ಮಾಡೋದಿಲ್ಲ ನಿಮ್ಗೆ ಗೊತ್ತಾ ಸಂಮೋಹನ ವಿದ್ಯೆ ಅವರ ಹತ್ರ ಸ್ವಲ್ಪ ಮಟ್ಟಿಗೆ ಕಲ್ತ್ಕೊಂಡಿದ್ದಾನೆ ತಾತನಿಂದ ಎಲ್ಲರಿಂದ ಅದರಲ್ಲಿ ಒಂದು ಮ್ಯಾಟ್ರ್ ಬರುತ್ತೆ ನೀವು ಎಂಥ ವ್ಯಕ್ತಿನೇ ಸಂವೋಹನ ಮಾಡಿಬಿಟ್ಟು ಪಕ್ಕದ ಮನೇಲಿ ಕದ್ ಕತ್ಕೊಂಬಾರು ಅಂದರೆ ಕದಿ ಕದಿಯೋದಿಲ್ಲ ಅವನು ತಪ್ಪು ಕೆಲಸ ಮಾಡೋದೇ ಇಲ್ಲ ಊಹೆ ಮಾಡ್ಕೋಬೇಡಿ ನೀವು ವಿಪ್ನಾಟಿಸಮಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾಯಿನ ಸಂವಹನ ಮಾಡಿ ಕಚ್ಚೋದ್ರೆ ಕಚ್ಚೋದಿಲ್ಲ ಅದು ಕೆಟ್ಟ ಕೆಲಸ ಮಾತ್ರ ಮಾಡೋದಿಲ್ಲ ಸಂವೋಹನದಲ್ಲಿ ಒಳ್ಳೆ ಕೆಲಸನೇ ಮಾಡೋದು ಹಾಗೆ ನೀವು ಅವನನ್ನು ಇವಾಗ ಆರಿಸಿದಿರಲ್ಲ ನೀವು ಇನ್ನು ಕೆಟ್ಟ ಕೆಲಸ ಮಾಡಿಸಿ ಆಗಲ್ಲ ಅಯೋಗ್ಯರು ನೀವು ಅಯೋಗ್ಯರು ನೀವು ಮಾಡಿರೋ ತಪ್ಪನ್ನು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಇಲ್ಲ ಇನ್ನೂ ಇದೆ ನಿಮಗೆ ಮುದುಕಿ ಹಬ್ಬ ಮುಂದೆ ಯಾಕಂದರೆ ಈ ಧರ್ಮದ ನಡೆ ಹಂಗಿರುತ್ತೆ ಧರ್ಮ ಹಿಡ್ದಾಗ್ಬಿಡುತ್ತೆ ಅದು ಅಹೋರಾತ್ರನನ್ನು ಮಾಡಬಾರ್ದು ಮಾಡಿ ಆಡಬಾರ್ದಂದು ಏನು ಬೇಕಾದ್ರೂ ಮಾಡಿ ಆದರೆ ಮನೆ ಹೆಣ್ಣು ಮಕ್ಕಳ ತಂಟೆಗೆ ಹಾಕಿ ಬಂದ್ರಿ ನಿಮಗೆ ಗ್ರಹಚಾರ ನಿಮ್ಮ ಮನೆ ಹೆಣ್ಣು ಮಕ್ಕಳ ಪಾದಕ್ಕೆ ನಮಿಸಿ ಹೇಳ್ತೇನೆ ಅವರ ರಕ್ಷಣೆಗೆ ನಾವಿದ್ದೀವಿ ನಿಮ್ಮಂಥ ಹೆಣ್ಣ ನಿಂದಕರ ಮಧ್ಯ ಅವ್ರು ಹೆಂಗಿದಾರ ಗೊತ್ತಿಲ್ಲ ಅದಕ್ಕೆ ಎರಡು ಮೂರು ಸಲ ಎಲ್ಲರೂ ಆಚೆ ಬಂದಿರ್ತಾರೆ ನನಗೆ ಬೇಡ ಅಂತ ಅರ್ಥ ಮಾಡ್ಕೊಳ್ಳಿ ಹೆಣ್ಣು ನಿಂದನೆ ನಿನ್ನ ಶಿಷ್ಯ ಮಾಡ್ತಿದ್ರೆ ನಾಚಿಕೆ ಆಗ್ಬೇಕು ನಿನಗೆ ಹೇಳಿ ನಿನ್ನ ಶಿಷ್ಯ ಮಾಡಿದ್ರು ಅಂದೆ ನೀನು ಮಾಡಿದ್ರು ಅಂದೆ ಅದು ನಾಮರ್ದನ ಪುಂಸಕನ್ ಷಂಡಗಿರಿ ಅದು ಹೆಂಗ ಮಾಡ್ತೀರಿ ಇವತ್ತು ಬೆಳಗ್ಗೆ ಮತ್ತೆ ಏನು ಹೇಳಿ ಹೇಳಿ ಮಾಡಿಸ್ತಾ ಇದ್ದೀರಾ ನೀವು ನಿನ್ನೆ ರಾತ್ರಿ ಮೂರು ಗಂಟೆಯಲ್ಲಿ ಫೇಸ್ಬುಕ್ ಅಮೇರಿಕಾದಲ್ಲಿದೆ ಅವ್ರಿಗೆ ಈ ರೀತಿ ರಿಪೋರ್ಟ್ ಮಾಡಿದ ತಕ್ಷಣ ವಿತಿನ್ ಫೈವ್ ಮಿನಿಟ್ಸ್ ಅವನದು ಬ್ಲಾಕ್ ಆಯಿತು ಮತ್ತೆ ಅವನು ಹಾಕಿದ್ದಾನೆ ಅಪ್ಲೋಡ್ ಎಷ್ಟು ದುರಹಂಕಾರ ದುರಂಕಾರ ಬೇಕಾ ನಿಮಗೆ ಹತ್ರ ಇದೆ ಇವನು ಅವ್ರಿಗೆ ಕಂಪ್ಲೇಂಟ್ ಮಾಡಿರು ಅಂತ ಹೇಳಿದರು ಯಾರೂ ಹೋಗ್ತಾ ಇಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ಏಯ್ ಇದೆ ಮಾ ಅವನಿಗೆ ಮಟ್ಟ ಅಂತ ಅಂತೇಳಿದಾನೆ ಯಾರು ಏ ಜ್ಯಾಕ್ ಮಂಜ ನಿನ್ನ ಲೈಫ್ ಇನ್ನು ಫೇಕ್ ಮಂಜ ಪಿಕ್ಚರ್ಲು ಇನ್ಮೇಲೆ ಫೇಕ್ ಮಂಜ ಅಂತ ಹಾಕ್ಕೊ ನೀನು ನಿನ್ನ ಪಿಚ್ಚರೇ ಫೇಕ್ ಬಿಡು ಇನ್ನೇನೋ ಸಕ್ಸಸ್ಸಾ ಹೆಂಗಾಗುತ್ತೋ ಈ ರೀತಿ ಜನರನ್ನ ರೋಗಿಸಿ ರೋಧನೇ ಮಾಡಿ ಹೆಣ್ಣಿನಿಂದನೇ ಮಾಡೋನು ನೀನು ಹೆಂಗೋ ಪಿಕ್ಚರ್ ಸಕ್ಸಸ್ ಆಗ್ತೀಯಾ ಹೇಳ ಏ ಬುದ್ಧಿ ತೋರಿಸ್ಬಿಟ್ರಲ್ಲೋ ನೀವು ಗೌರವ ಹಾಳು ಮಾಡ್ಕೊಂಡ್ಬಿಟ್ರಲ್ಲ ನೀವು ಥೂ ಬಾಯಿಗೆ ಬೀಗ ಹಾಕರು ಅಹೋರಾತ್ರಿನ ಬಾಯಿಗೆ ಯೋಗ್ಯತೆ ಇದ್ರೆ ಹಾಕಿ ಬಬ್ ಬಬ್ ಮೋದಿ ಮೋದಿಯವರು ದಾಖಲೆ ಇರೋ ಸ್ಪೀಚೇ ಇಲ್ಲ ಅಂದ್ಬಿಟ್ರು ಇಲ್ಲ ಅನ್ನಿಸ್ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಅರ್ಹತೆ ಇಲ್ಲ ಯಾಕಂದ್ರೆ ಸುಳ್ಳು ಹೇಳ್ತಾ ಇದ್ದಾರಲ್ಲ ಹಿಂಗೆ ತಲೆ ಬಗ್ಗಿಸ್ಕೊಟ್ಟೆ ಕೇಳೋದು ದಾಖಲೆಗಳಿದೆ ಅಹೋರಾತ್ರ ಸತ್ರು ದಾಖಲೆಗಳಿದೆ ಯಾಕಂದರೆ ಸುಮಾರು ಇನ್ನೂರು ಮುನ್ನೂರು ಕಡೆ ಅದು ಸಾಫ್ಟ್ವೇರಲ್ಲಿ ಎಲ್ಲ ಕಡೆ ಸೇಫಾಗಿದೆ ನೀವು ತಿಪ್ಪರ್ಲಾಗಿ ಹಾಕಿದ್ರೂ ಹಿಡಿಯೋಕ್ಕಾಗಲ್ಲ ಎಲ್ಲ ಆಚೆ ಬಂದೇ ಬರುತ್ತೆ ಅಹೋರಾತ್ರಾಗಿ ಏನಾದರೂ ಆದರೂ ಆಚೆ ಬರುತ್ತೆ ಎಲ್ಲ ದಾಖಲೆಗಳು ಬಯಲಾಗುತ್ತೆ ರೋಡಲ್ಲಿ ಓಡಾಡೋಕ್ಕಾಗಲ್ಲ ನಿಮಗೆಲ್ಲ ಯಾರ್ಯಾರು ಅನ್ಯಾಯ ಮಾಡಿದ್ರು ಅವರು ಯಾಕಂದರೆ ಅಂಥ ಪರಿಸ್ಥಿತಿ ಬರುತ್ತೆ ಜನಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದು ಇಲ್ವೋ ಯಾವುದು ಇಲ್ವೋ ಕುರಿಗಳ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನಿಸಾರ್ ಅಹಮದ್ ಕುರಿಗಳು ಸಾರ್ ನಾವು ಕುರಿಗಳು ಅಂತ ಸುಮ್ಮ ಸುಮ್ಮನೆ ಧರ್ಮನಂತೆ ಧರ್ಮ ಹೇಳ್ತಾ ಹೇಳ್ತಾಯಿ ನಿಮ್ಮನ್ನು ಪ್ರೀತಿಸು ಅಂತ ಹೇಳುತ್ತೆ ನಮ್ಮ ಧರ್ಮ ಆದರೆ ದಂಡಿಸು ಅಂತ ಹೇಳುತ್ತೆ ಇವ್ರನ್ನ ಮಟ್ಟ ಹಾಕಿ ಬುದ್ಧಿ ಬರೋಂಗ್ ಮಾಡು ಅಂತ ನಿಮ್ಮ ಸಾವನ್ನು ಅವರ ಹತ್ರ ಯಾವತ್ತೂ ಬಯಸೋದಿಲ್ಲ ಅವರ ಹತ್ರ ಆರೈಪಿ ಅಂತ ಬರಿತೀರಾ ಎಂಥ ಸಂಸ್ಕಾರ ನಿಮ್ಮದು ಯಾವ ಪಿಚ್ಚರ್ ಮಾಡ್ತೀರೋ ನೀವು ನಿಮಗೆ ಆ ಪಿಚ್ಚರಲ್ಲಿ ಅದು ಹೆಂಗ್ರೆ ನಿಮಗೆ ಏನೋ ಮಾರಲ್ಲಿ ಕಲಿಸ್ತೀಯ ಪಿಚ್ಚರಲ್ಲಿ ಒಬ್ಬ ಹೇಳ್ತಾನೆ ಆ ಹಳೆ ಬೇವರ್ಸಿ ಅಂತ ಅವನು ಅವನು ಹೇಳ್ತಾನೆ ಡಾಕ್ಟರ್ ರಾಜ್ಕುಮಾರ್ ಅವರು ದಾರಿ ತಪ್ಪಿದ ಮಗದಲ್ಲಿ ಕಳ್ಳನ ರೋಲ್ ಮಾಡಿದ್ದಾರೆ ದುಡ್ಡುಗೋಸ್ಕರ ಹಂಗೆ ಇವನು ಜೂಜಾಡಿಸಿದಾನೆ ತಪ್ಪೇನಿದೆ ಅಂತ ಏ ಹಳೆ ಬೇವರಿಸಿ ಅದು ನೋಡು ಕೊನೆಯಲ್ಲಿ ಇದೆ ಕಳ್ಳತನದಿಂದ ಆಗುವ ಅನಾಹುತಗಳೇನು ಅಂತ ಗೊತ್ತಾಗುತ್ತೆ ಆ ಪಿಕ್ಚರಲ್ಲಿ ಸಾವಿರ ಸಲ ನೋಡ್ಬಿಟ್ಟಿದ್ದಾನಂತೆ ಇದರಲ್ಲಿ ಜೂಜಾಡಿ ಹಣಗೆಳ್ಳಿ ಅಂತ ಹೇಳ್ತಾನೆ ಏಯ್ ಕೆಟ್ಟ ರೋಲ್ ಮಾಡಿದ್ರು ಒಳ್ಳೇದನ್ನು ಕಲಿಸೋದು ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅವ್ರನ್ನೇ ಕಡೆಗೆ ಅವ್ರನ್ನೇ ಮಜ್ಜಿಗೆ ಮಾಡಿಬಿಟ್ರಲ್ಲೋ ಹಾಲನ್ನು ಮಜ್ಜಿಗೆ ಮಾಡಿಕೊಳ್ತಾ ಇದ್ರಲ್ಲ ನೀವು ವಿಷಪ್ ಪಾಪಿಗಳ ನಿಮ್ಮಂಥ ಅವರು ಸವಾಸ ಮಾಡಿದ್ರೆ ಮೊಸರು ಒಂದು ಹನಿ ಸಾಕು ಸದ್ಯ ಅವರು ನಿಜವಾಗ್ಲೂ ದೇವಮಾನುವ ನಿಜವಾಗ್ಲು ಯಾರು ಸಾವಿಗಂಜದೆ ಸಾವಿನ ಹೆಗಲ ಮೇಲೆ ಕೈ ಹಾಕಿ ನನಗೆ ಸಾವು ಬೇಕು ಬಾಪಾ ಅಂತ ಕರೆದಂಥ ಮಹಾಪರ್ವತವನ್ನು ಇನ್ನಾದರೂ ಬಿಡ್ರೋ ಅವ್ರ ಹೆಸರು ಬಳಸ್ಕೊಂಡು ಇವನ್ನ ವಿಷ್ಣುವರ್ಧನ್ ಹೆಸರು ಬಳಸ್ಕೊಂಡು ಇವನ್ನ ನೀವು ಸಮರ್ಥಿಸ್ಕೋತಾಯಿರಿ ಯಾರಪ್ಪ ಅದು ವಿಷ್ಣುವರ್ಧನ್ ಅಭಿಮಾನಿಗಳು ಬಂದ್ರ ಓಪನ್ ಆಗಿ ಫೇಸ್ಬುಕ್ಕಲ್ಲೇ ಮಾತಾಡ್ರೂ ಅದೇಂಗೆ ಇವನು ಮಾಡೋದು ಸರಿ ಅಂತ ವಿಷ್ಣುವರ್ಧನ್ ಅಭಿಮಾನಿಗಳು ಹೇಳ್ತಾರೆ ವಿಷ್ಣುವರ್ಧನ್ ಜೀವಂತ ಅಂತ ಇದ್ದಿದ್ದರೆ ಇದನ್ನು ಇದ್ರಾ ಇನ್ನು ಧರ್ಮದ ವಿಚಾರಕ್ಕೆ ಬರೋಣಪ್ಪ ಏ ಧರ್ಮ ರಕ್ಷಕ ಸರ್ಕಾರ ಆಷಾಢಭೂತಿತನ ಬಿಡಿ ಅಹೋರಾತ್ರ ಧರ್ಮಕ್ಕೆ ವಿರುದ್ಧ ನಡ್ಕೊಂಡಿರೋದು ಯಾವುದಾದ್ರೂ ಒಂದು ವಿಡಿಯೋ ತೋರಿಸ್ಬಿಡಿ ನಿಮಗೆ ಯಾರಿಗೆ ನೀವು ಸನ್ಮಾನ ಮಾಡಿದ್ರೋ ಧರ್ಮದ ಹೆಸರಲ್ಲಿ ಓಟ್ ತಗೊಂಡು ಅವನು ಚಂದ್ರಮೌಳಿ ಅಂದರೆ ಚಂದ್ರನನ್ನ ತಲೆಯ ಮೇಲೆ ಹೊತ್ತಿರುವಂತಹ ಶಿವನೇ ಚಂದ್ರನನ್ನ ತಲೆಯ ಮೇಲೆ ಹೊತ್ತಿರುವಂತಹ ಉಡುಪಿ ಉಡುಪ ಉಡು ಅಂದರೆ ಚಂದ್ರ ಉಡುಪ ಅಂದರೆ ಉಡುವನ್ನು ಧರಿಸಿದವನು ಉಡುಪಿ ಅಂದರೆ ಅದೇ ರೀ ಚಂದ್ರಮೌಳೇಶ್ವರನಿಂದ ಬಂದ ಹೆಸರದು ಅಂದರೆ ಚಂದ್ರ ಎಂಥ ದೊಡ್ಡ ವ್ಯಕ್ತಿ ಆದರೆ ಶಿವ ತನ್ನ ತಲೆ ಮೇಲೆ ಇಟ್ಕೋತಾನೆ ಗಂಗೆಯಷ್ಟೇ ಪವಿತ್ರ ಅಂತ ಚಂದ್ರನನ್ನು ತಂದು ನರ್ತಕಿಯ ಕಾಲ್ ಕೆಳಗಾಗ್ತೀನಿ ಅಂತ ಹೇಳ್ತಾನೆ ಹಾಡಲ್ಲಿ ಇವನು ಇವನೆದ್ದರೆ ಯಾರು ಹೊಣೆ ಪರ ಶಿವನಿಗೆ ಜಾಗರಣೆ ಅಂತ ಚಾಲೆಂಜ್ ಮಾಡ್ತಾನೆ ಇಲ್ಲಿ ಎದ್ದೇಳಾಗ್ದಂಗೆ ಕಾಲು ಬಿದ್ದೋದಂಗೆ ಆಗಲ್ಲ ಶಿವನಿಗೆ ಚಾಲೆಂಜಾ ಯಾ ಅಂಥ ಅಧರ್ಮಿಗಳಿಗೆ ನೀವು ಎಫ್ಐ ಆರ್ ಇಂದ ಹೆಸರು ತೆಗೆಸ್ತೀರಾ ಅಂಥ ಅಧರ್ಮಿಗಳಿಗೆ ಸಪೋರ್ಟ್ ಬರ್ತೀರಾ ಹೋಗಲಿ ನಿಮ್ಮ ಪಕ್ಷಕ್ಕೆ ಏನು ಮಾಡ್ದ ಅವನು ಮೋದಿಯವರ ಹೆಸರನ್ನ ಕಳಂಕ ತಂದ ಮೋದಿಗಳ್ರೋ ಮೋದಿ ಆಡಿಸ್ತಾ ಇರೋದು ನಾನು ಆಡಿಸ್ತಾ ಇರೋದು ಆ ಮೋದಿ ಅವರಿಗೆ ಈ ದೊಡ್ಡ ನ್ಯಾಷನಲ್ ಇದರಲ್ಲಿ ಅನೇಕ ಅವರು ಗಮನಕ್ಕೆ ತಂದರೆ ಆಗ್ಬೋದು ಅಥವಾ ಇರಲಿ ಹೇಳಿದ್ದು ಒಳ್ಳೇದಾಯಿತು ಆದರೆ ನಿಮ್ಮ ಧರ್ಮ ನಿಮ್ಮ ಪಕ್ಷದ ನಾಯಕನಿಗೆ ಲೇವಡಿ ಮಾಡಿದವನಿಗೆ ಸನ್ಮಾನ ಮಾಡಿ ಅವನ ಹೆಸರನ್ನ ಐ ಆರ್ ಅನ್ನು ತೆಗೆ ತೆಗೆಸ್ತೀರಾ ಮುರುಖನ ಮಾತುಗಳು ಬುಕ್ ಓದಿ ಹೆಸರು ತಗೊಳ್ಳದೇ ಇರ್ಬೋದು ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿನೇ ಯಾವ ಪಕ್ಷ ಆದರೂ ಆಗೋಗ್ಲಿ ಯಾವುದೇ ಆಗೋಗ್ಲಿ ಶತ್ರು ದೇಶದವ್ರು ಆಗೋಗ್ಲಿ ಆ ಸಾಧನೆ ಬಗ್ಗೆ ಬರ್ದಿ ಬರೆದಿದ್ದಾನೆ ಇವನು ನಿಜ ಸಾಧನೆ ಬಗ್ಗೆ ಬರೆದಿದ್ದಾನೆ ಅಮ್ಮ ಅನ್ನೋ ಚಾಪ್ಟ್ರಲ್ಲಿ ನೋಡಿ ಪ್ರಧಾನಿಯ ತಾಯಿಯ ಬಗ್ಗೆ ಬರೆದಿದ್ದಾನೆ ಏಯ್ ಕಾಲರ್ ಎತ್ಕೊಂಡು ಹೇಳ್ತೀನ ಶತ್ರು ನೀನು ಮಾಡ ಯೋಗ್ಯತೆ ಇದ್ರೆ ಒಳ್ಳೇದನ್ನು ಬರಿ ಹಂಗೆ ಮಾಡ ಯೋಗ್ಯ ಅಂತಂದು ನಿನಗೆ ಯಾಕೆ ಒಂದು ಎಸ್ ಎಮ್ ಎಸ್ ಹಾಕಿದ್ದ ಅವನು ಜಾಕ್ ಮಂಜಾ ನಿಮ್ಮ ತಂಟೆಗೆ ಬರಲ್ಲ ನನ್ನ ಬಿಟ್ಬಿಡಿ ಸಾರ್ ಅಂತ ಬಿಟ್ಬಿಟ್ಟೆ ಮತ್ತೆ ಯಾಕೋ ಬಂದೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ ನಮ್ಮ ಹುಡುಗರ ಮೇಲೆ ಚಿಕ್ಕ ಚಿಕ್ಕ ಹುಡುಗರ ಮೇಲೆ ಅವತ್ತು ನಾವು ವೃಕ್ಷ ರಕ್ಷ ಅಂತ ಮಾಡ್ತಾ ಇದ್ವಿ ಮಾಸ್ಕ್ ಹಾಕ್ಕೊಂಡು ಎಲ್ಲ ಮರಗಳನ್ನು ಕಾಪಾಡ್ಕೊಂಡು ಬಂದ್ವಿ ನಮ್ಮ ಅದೃಷ್ಟ ಆ ಅಶ್ವತ್ಥ ವೃಕ್ಷಾನ ದೊಡ್ಡ ಗಲಾಟೆ ಮಾಡಿ ಕಾಪಾಡಿದ್ವಿ ಅದರ ಪುಣ್ಯದ ಫಲವೋ ಏನೋ ನೀವು ಮನೇಲಿ ಬಂದು ಸಿಕ್ಕಾಕ್ಕೊಂಡ್ರಿ ಮನೇಲಿ ಬಂದು ಅಟ್ಯಾಕ್ ಮಾಡಿದ್ರಿ ಆದರೆ ನಮಗೆ ಒಂದು ಚೂರು ಅಂದರೆ ಗಾಯಗಳಾಗಿದೆ ನಾಲ್ಕೈದು ಜನಕ್ಕೆ ವಿಕ್ಟೋರಿಯಾದಲ್ಲಿ ನಾವು ಅದಕ್ಕೆ ಸರ್ಟಿಫಿಕೇಟ್ ಮಾಡಿಸಿದ್ದೀವಿ ಅದೆಲ್ಲ ಕೊಟ್ಟಿದ್ದೀವಿ ಆಯಿತು ಆದರೆ ಪ್ರಾಣಾಂತಿಕ ಮುಟ್ಟಕ್ಕಾಗಲಿಲ್ಲ ನಿಮ್ಗೆ ಹೇಳಿ ಪ್ರಾಣ ತೆಗೋಕಾಗಲಿಲ್ಲ ನಿಮಗೆ ಯಾಕೆ ಹೇಳಿ ದೇವರು ಮಾಡಿರೋ ಒಳ್ಳೆ ಕೆಲಸ ಅನಿಸುತ್ತೆ ಧರ್ಮದ ರೀತಿ ನಡೆದ್ವಿ ಏನಿದು ತೋರಿಸ್ಬಿಡಿ ಅಂಥವನಿಗೆ ನೀವು ಹೆಸರು ತೆಗೆಸ್ತೀರಾ ಯುವನೆದ್ದರೆ ಯಾರು ಹೊಣೆ ಪರಶಿವನಿಗೆ ಜಾಗರಣೆ ಅಂತ ಹೇಳಿ ಶಿವನನ್ನು ಲೇವಡಿ ಮಾಡಿ ಶಿವನ ತಲೆ ಮೇಲಿರುವ ಚಂದ್ರನನ್ನು ತಂದು ಒಬ್ಬ ನರ್ತಕಿ ಕಾಲ್ ಕೆಳಗಾಗ್ತಾನಂತ ಇವನು ಬೇಕಾದರೆ ಇಂಥ ಹಾಡುಗಳನ್ನು ಮಾಡೋವನಿಗೆ ನೀವು ಮ್ಯಾಟ್ ಹಾಕ್ತೀರ ಇಲ್ಲಿ ನೋಡಿದ್ರೆ ಎಲ್ಲ ಆಜುಬಾಜು ಎಲ್ಲ ಸ್ಟೇಟ್ಸು ಚೆನ್ನಾಗಿದೆ ಮನೆಗೊಬ್ಬರು ಸಹ ಸಹಾಯಂಗ ಆಗ್ತಿದೆಯಲ್ಲ ಇದರ ಪರಿಣಾಮ ಏನಾಗ್ಬೋದು ಇಮ್ಯಾಜಿನ್ ಮಾಡಿ ಬದುಕೋಕ್ಕಾಗುತ್ತಾ ಹೂ ಈಸ್ ರೆಸ್ಪಾನ್ಸಿಬಲ್ ಸೋತ್ರೆ ಅಧಿಕಾರಿಗಳ ಸೋಲು ಗೆದ್ರೆ ನಿಮಗೆಲ್ವಾ ಯಾವ ನೀತಿ ರೀ ಇದು ನಮ್ಮ ಮಾನ್ಯ ಅಬ್ದುಲ್ ಕಲಾಂ ಅವರೊಂದು ಮಾತು ಹೇಳ್ತಾರೆ ಅವರು ಬಾಸ್ ಇದ್ರಂತೆ ಅವರು ಹೇಳ್ತಾ ಇದ್ರಂತೆ ಯಾವುದಾದ್ರೂ ಕೆಲಸ ಸಕ್ಸಸ್ ಆಗಿಬಿಟ್ರೆ ಜೂನಿಯರ್ ಮೋಸ್ಟ್ನ ಕಳಿಸ್ತಿದ್ರಂತೆ ಅವಾರ್ಡ್ ತಗೊಳಕ್ಕೆ ಯಾವುದಾದ್ರೂ ಆಕಾಶಕಾಯ ಇವರು ಕಳಿಸಿರೋದು ಉಪಗ್ರಹ ಬಿದ್ದೋಗ್ಬಿಟ್ಟು ಫೇಲ್ಯೂರ್ ಆದರೆ ಇವರೇ ಹೋಗ್ತಿದ್ರಂತೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋರಂತೆ ಥೂ ಹಂಗಿರ್ಬೇಕು ಗೆದ್ದರೆ ಅಧಿಕಾರಿಗಳಿಗೆ ಕೊಡಬೇಕಾಯಿತು ನೀವು ಸಕ್ಸಸ್ಸು ಸೋತ್ರೆ ನಿಮ್ಮ ಹೆಸರು ಹೇಳ್ಕೊಬೇಕಾಯಿತು ಆವಾಗ ಜನ ನಿಮ್ಮನ್ನು ಗೌರವಿಸ್ತಾ ಇದ್ರು ನಿಮಗೆ ರಾಜನೀತಿ ಕಲಿಸ್ಬೇಕು ರಾ ಮಹಾರಾಜರ ಕಾಲದಲ್ಲೇ ರಾಜನೀತಿಗೆ ಡಿ ವಿ ಜಿ ಅವ್ರ ಹತ್ರ ಬರ್ತಿದ್ರಂತೆ ಕರ್ನಾಟಕದಲ್ಲಿ ಅನೇಕ ಸಾಹಿತಿಗಳಿದ್ದಾರೆ ನೀವು ಒಬ್ಬರ ಹತ್ರ ಕನ್ಸಲ್ಟ್ ಮಾಡಿರೋದು ನಾವೇನೂ ನೋಡಲಿಲ್ಲ ಸಾರಿ ಸಾರಿಗಳರೆ ನೀವೇನು ಕಮೆಂಟ್ ಹಾಕ್ಬೇಡಿ ಇದು ಆಹೋರ ಹತ್ರ ತನ್ನ ಮನಸ್ಸಿನ ತುಮುಲಗಳನ್ನು ಹೇಳ್ಕೊಳ್ಳೋ ಒಂದು ವೇದಿಕೆಯಾಗಿ ಯೂಸ್ ಮಾಡ್ತಾ ಇದ್ದಾನೆ ಅಷ್ಟೆ ನೀವು ಯಾರು ಇರಲಿ ಇಲ್ಲದೆ ಇರಲಿ ಝೀರೋ ವ್ಯೂವರ್ಸ್ ಇದ್ರು ಇವನು ಹೇಳಿರ್ತಾನೆ ಯಾಕಂದರೆ ಇವ್ರ ನಡುವೆ ಬದುಕೋದು ಹೆಂಗಿದೆ ಅಂದರೆ ಆ ಭಗವಂತನಿಂದ ಅವರ ಹತ್ರ ಬದುಕಿದ್ದಾನಷ್ಟೆ ಈ ಎಷ್ಟು ಭಯಂಕರ ಇವರು ಯಾವ ಲೆವೆಲ್ಗಿದ್ದಾರೆ ಇವರು ಅವನಿಗೆ ಬುದ್ಧಿ ಅನ್ನೋದಿದ್ರೆ ಅವನು ಫೇಕ್ ಮಂಜನಿಗೆ ಅವನು ದೀಪನಿಗೆ ಮರ್ಯಾದೆ ಬೇಕು ಸಮಾಜದಲ್ಲಿ ಏಯ್ ಅವರ ಹತ್ರ ಮೇಲೆ ಕ ಚಾಕು ಇಟ್ಟರು ಹೆಣ್ಣು ಮಾಡಲ್ಲ ನಿಮ್ಮ ಥರ ಮಾಡೋರನ್ನ ಕ್ಷಮಿಸೋದಿಲ್ಲ ನೀವೆಲ್ಲ ಶಂಟ್ರಷ್ಟೇ ಯಾವತ್ತಿನವರೆಗೂ ಹೆಣ್ಣು ಮಾಡ್ತೀರೋ ಆವತ್ತಿನವರೆಗೂ ನೀವು ಶಂಟ್ರೆ ಮತ್ತು ಸರ್ಜರಿ ಮಾಡಿಸ್ಕೊಂಡ್ರು ನಿಮ್ಗೆ ಗಂಡಸ್ತನ ಬರಲ್ಲ ಗಂಡಸ್ತನ ಬರೋದು ನೀವು ಹೆಣ್ಣನಿಂದನೆ ನಿಲ್ಲಿಸಿದ್ರೆ ಮಾತ್ರ ನಿನ್ನೆ ಒಬ್ಬ ಶುರು ಮಾಡಿದ ಅವನ ಹೆಸರು ಸೋಮಾಚಾರಿ ಅಂತ ಕಿಚ್ಚಾ ಸುದೀಪನ ಅಭಿಮಾನಿ ಸಂಘದ ಅವನು ಎಷ್ಟು ವಿಕೃತ ಹೆಣ್ಣಿನಿಂದನೇಲಿ ಶುರು ಮಾಡ್ದ ಅವನ ನೈ ನಿನ್ನ ಶೆಂಡ ಮರದ ನಿಮ್ಮ ತಾಯಿ ಹತ್ರ ತೋರಿಸು ಅಂತ ಹೇಳೋಕೆ ಶುರು ಮಾಡಿದೆ ಕಡೆಗೆ ಅವನು ಹೆಣ್ಣನಿಂದನೆ ನಿಲ್ಲಿಸ್ಬಿಟ್ಟ ಅವನಿಗೂ ಅರ್ಥ ಆಗೋಯ್ತು ಹೌದಲ್ಲ ಹೆಣ್ಣಿನಿಂದನೇ ಷಂಡತ್ವ ಅಲ್ವಾ ದ್ರಾಕ್ಷಿ ಎಲ್ಲ ಎಕ್ಸಾಮ್ ಅವನಿಗೆ ಅರ್ಥ ಆಗಿರೋದು ನಿಮ್ಗೆ ಅರ್ಥ ಆಗಲಿಲ್ವಲ್ಲೋ ಮೋಸ್ಟ್ಲಿ ಷಂಡತ್ವ ಜಾಸ್ತಿ ಇರಬೇಕು ಅರ್ಥ ಆಗೋಕ್ಕೆ ಟೈಮ್ ಹಿಡಿಯತ್ ಬಿಡು ಬಬ್ 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 ಸಕ್ಸಸ್ನ ಬಬ್ ಬಬ್ ಬಬ್ಬ ತಗೋಬೇಡಿ ಧರ್ಮ ಎಲ್ಲರನ್ನೂ ಪ್ರೀತಿಸು ಅಂತ ಹೇಳುತ್ತೆ ಇವತ್ತಿಗೂ ನಿಮ್ಮನ್ನೆಲ್ಲ ಪ್ರೀತಿಸ್ತಾನೆ ಅವ್ರ ಹತ್ರ ನಿಮ್ಮಲ್ಲಿರೋ ಕಸ ಗುಡಿಸ್ತಾನೆ ಅಮ್ಮ ಚಿಕ್ಕ ವಯಸ್ಸಲ್ಲಿ ಈ ಹಳ್ಳೀಲಿ ಮಕ್ಕಳಿಗೆ ಕಲ್ಲು ಹಾಕಿ ಉಜ್ಜ್ತಾರೆ ಉಜ್ಜಿ ಉಜ್ಜಿ ಸ್ನಾನವನ್ನು ಕಿಳಿಯೋ ಮರ್ರೋ ಅಂತ ಕಿರಿಸ್ತಾ ಇರತ್ತೆ ಮಗು ಆದರೂ ಆ ಅಮ್ಮನಿಗೆ ತಲೆ ಆ ಅಮ್ಮನ ಕೇಳಿಸ್ತಾನೆ ಇರಲ್ಲ ಹಂಗೆ ಉಜ್ಜ್ತಾ ಇರ್ತಲ್ಲ ಯಾಕಂದರೆ ಅವನು ಮೈ ಸ್ವಚ್ಛ ಮಾಡಬೇಕು ಅಂತ ಆ ಭಾವನೆಯಲ್ಲೇ ನಿಮಗೆ ನಾನು ಸ್ವಚ್ಛ ಮಾಡ್ತಾ ಇರೋದು ಅಷ್ಟೇ ವಿನ ನಿಮ್ಮ ಮೇಲೆ ದ್ವೇಷ ಇಲ್ಲ ಆ ಹಳ್ಳಿ ಹೆಣ್ಣು ಮಗು ಮಕ್ಕಳನ್ನ ಎಷ್ಟು ಇಷ್ಟಪಡ್ತೋ ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಾನೆ ಎಲ್ಲರೂ ಅವ್ರ ಹತ್ರ ಆದರೆ ನಿಮ್ಮ ಮೈ ಮೇಲೆ ಎಲ್ಲ ಕೊಳೆ ಕೊಳೆ ಊರಿಗೆಲ್ಲ ಹಾನಿ ಕೊಡ್ತಾ ಇದೆ ದುರ್ಗಂಧ ಅದನ್ನು ಮಾತ್ರ ತೊಳೆದೇ ಬಿಡಲ್ಲ ಅವ್ರ ಹತ್ರ ಜೀವಂತ ಇರೋವರೆಗೂ ಇವಾಗ ಇದ್ದರೆ ಯಾರು ಹೊಣೆ ಇದೇ ನಿಮಗೆ ಜಾಗರಣೆ ನೋಡ್ರ ಕಾಲು ಕೆಳಗೆ ಚಂದ್ರನಾಗ್ತೀ ಅಷ್ಟು ಚಂದ್ರ ಅಂದರೆ ಗೊತ್ತೇನು ನಿಮಗೆ ದುರ್ದೀಪ ನಿಮಗೆಲ್ಲ ದುಕಾರ ಸೇರಿಸ್ತಾ ಇದ್ದೀನಿ ಅವನೊಬ್ಬ ಸುಮುಖ ಅಂತಿದ್ದಾನೆ ಅವನ ಹೆಸರು ದುರ್ಮುಖ ಅಂತ ನಾವು ಇಟ್ಟಿದ್ದೀವಿ ಅವನು ಸಂತೋಷ್ ರೆಡ್ಡಿಗೆ ದುರಂತೇಶ್ ಅಂತ ಇಟ್ಟಿದೀವಿ ಈ ವಿಕೃತಿಗಳಿವರೆಲ್ಲ ಅವನು ಜಗದೀಶ್ ಅಂತಿದ್ದಾನೆ ಒಬ್ಬ ಜಗ್ಗಿ ಜಗದೀಶ್ ಅಂತ ದುರ್ಗತೀಶ್ ಅಂತ ಅವನ ಹೆಸರು ಹಿಂಗೆ ಇವರಿಗೆಲ್ಲ ಹೆಸರು ಇಡಬೇಕು ಯಾಕಂದ್ರೆ ಇವರು ತುಂಬಾ ದುರ್ಮಾರ್ಗರು ದುರ್ಮಾರ್ಗರ್ ಅಂದರೆ ದುರ್ಮಾರ್ಗರ್ ಇವರು ಇವ್ರಿಗೆ ಏ ಜ್ಞಾಪಕ ಬರಲಿಲ್ಲ ಎಲ್ಲರ ಹೆಸರು ಇಟ್ಟಿದ್ದೀವಿ ಅವನೊಬ್ಬ ಶ್ರೀನಾಥ ಗೌಡ ಅಂತಿದ್ದಾನೆ ಅವನು ಅವನ ಹೆಸರು ದುರ್ನಾಥಗೌಡ ಅಂತ ಇಟ್ಟಿದ್ದೀವಿ ಯಾಕಂದರೆ ಅಟ್ರಾಸಿಟಿ ಏನು ಅಟ್ರಾಸಿಟಿ ಒಂದು ಇವಾಗ ದಿನ ದೇವ್ರ ಫೋಟೋಗಳು ಹಾಕ್ಕೊಂಡು ತನ್ನ ಪಾಪಕ್ಕೆ ತಗೋತಾ ತಗೋತಾಯಿ ಅದಕ್ಕೆ ಬಿಟ್ಟಿದ್ದೀವಿ ಇಲ್ಲಾಂದರೆ ಅವನು ಲೈನಲ್ಲಿದೆ ಅವನು ಬಳ್ ಮಾಡಿರೋ ಹೆಣ್ಣು ನಿಂದನೆಗಳು ಲೈನ್ ಸರದಿಯಲ್ಲಿ ನಿಂತಿದ್ದಾರೆ ಇವಾಗ ಅವನು ಮಾಸ್ಕ್ ಹಾಕ್ಕೊಂಡಿರೋದ್ರಿಂದ ಓಕೆ ಪಾಪ ಸುಧಾರಿಸ್ಕೊಳ್ಳೋಕೆ ಟೈಮ್ ಕೊಟ್ಟಿದ್ದೀವಿ ಅಬ್ಬಾ ಅವನು ಮಾಡಿದ ದುರ್ಮಾರ್ಗತನ ಅದು ಇವನು ಲಾಯರ್ ಅಂತೆ ಅವನು ಅವನು ಇವನು ಇವನು ಕೊಚ್ಚ ಸುದೀಪ ಅವ್ನಿಗೆ ಹೇಳೋದು ನೀನು ಪಾಲಿಟಿಷಿಯನ್ ಆಗಬೇಕು ಅಂತ ಅವನು ಪಾಲಿಟಿಷಿಯನ್ ಆದರೆ ದಿನಕ್ಕೊಂದು ಅತ್ಯಾಚಾರ ಮಾಡೋ ಅವನು ಅವನ ಅವನ ವಿಕೃತ ಹೆಣ್ಣನಿಂದನೇ ಸಾಕ್ಷಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಅವರು ಕೂಡ ಬೇಸರ ಪಟ್ಕೊಂಡು ಒಂದು ನಿಮಿಷ ಎದ್ದು ನಿಂತ್ ಬಿಡ್ತಾರೆ ಇಂಥ ವಿಕೃತನ ಇಂಥ ವಿಕೃತನ ಅಂತ ಅದು ಬಾರ್ ಅವರು ಅಂಥವ್ರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಅಂಥ ಯಾ ಪತ್ನಿ ಯಾರೇ ಆಗಿರಲಿ ಅಹೋರಾತ್ರನ ತಂಗಿ ಸಮಾನ ಆತನ ಪತ್ನಿ ಆಕೆಗೂ ತುಂಬ ಬೇಜಾರಾಗುತ್ತೆ ಏನಪ್ಪ ಇದು ಬಿಗ್ ಬಾಸ್ ನಾಳೆ ಕ್ಲೋಸ್ ಅಂತೆ ಇದು ಕೊರೋನಾ ಲಾಕ್ಡೌನ್ ಎಫೆಕ್ಟ್ ಅಲ್ವೋ ಇವರ ದುರ್ನೀತಿಗಳ ಎಫೆಕ್ಟ್ ಇವರು ಇವನು ಇಂಥ ಏನೋ ಮೂವತ್ತ್ಮೂರು ಫ್ಯಾಮಿಲಿಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೆಲ ಅದರಲ್ಲಿ ಕೆಲವರು ಹೆಂಡತಿಗೂ ವಿಷ ತಿನ್ನಿಸಿ ಮಕ್ಕಳಿಗೆ ವಿಷ ತಿನ್ನಿಸಿ ತಾವು ನೇಣು ಹಾಕ್ಕೊಂಡಿದ್ದಾರೆ ಕೆಲವರು ತಾವೇ ನೇಣು ಹಾಕ್ಕೊಂಡ್ಬಿಟ್ಟಿದ್ದಾರೆ ಆ ಸಾಯುವ ಆ ಆ ಗಳಿಗೆಯಲ್ಲಿ ಆ ಮಕ್ಕಳು ನಾನೇನು ಪಾಪ ಮಾಡಿದ್ದೀನಿ ನನ್ನ ಕೊಲ್ತಾ ಇದ್ದಾರೆ ಅಂತ ಒಂದು ಕ್ಷಣ ಅಂದ್ಕೊಂಡಿದ್ರು ಆ ಪಾಪ ತಟ್ಟಲ್ವೇನಾ ಹೇಳೋ ಇದು ಬಿಗ್ ಬಾಸ್ ನಿಂತ್ರೆ ಯಾಕೇಳು ಇಂಥ ಇಂತಹ ಬೇಡ್ರೋ ಅಂತ ಹೇಳಿದ್ರೆ ಕುಂದ್ರಲ್ಲ ಮೂವತ್ತ್ ಮೂರು ಜನನಾ ಹೂ ಇಸ್ ರೆಸ್ಪಾನ್ಸಿಬಲ್ ನಾಚಿಕೆಗೆಟ್ಟವರೇ ದಿನ ನಡೆಯುತ್ತಿದ್ದೋ ದಿನ ಫೇಸ್ಬುಕ್ಕಲ್ಲಿ ಬರುತ್ತೆ ಯಾಕೆ ಹೇಳೋ ನೀವು ಮಾಡಿಸ್ತಾರೋ ಹೆಣ್ಣ ಅವನು ಅಶೋಕ್ ಕಿಚ್ಚ ಮತ್ತೆ ಮಾಡಿದಾನಾ ಏಯ್ ಫೇಕ್ ಮಂಜ ಅಶೋಕ್ ಕಿಚ್ಚ ಮತ್ತೆ ಮಾಡಿದಾನಾ ಏ ಕೊಚ್ಚ ಸುದೀಪ ಅವನ್ನ ನೀವು ದಂಡಿಸೋವರೆಗೂ ಲೈವಲ್ಲಿ ನಿಮಗೆ ಪೂಜೆ ಇದೆ ಅವನು ನನ್ನ ಮೇಲೆ ಬಾಣ ಹಾಕಬೇಕು ನಾನು ನಿಮ್ಮ ಮೇಲೆ ಬಾಣ ಹಾಕ್ಬೇಕು ಇದು ಬೇರೆ ದಾರಿನೇ ಇಲ್ಲ ರಾಮನೀತಿ ನಂದು ನಾನು ಹುಟ್ಟಿದ ಧರ್ಮನೀತಿ ಇದು ನಿನ್ನ ಕಡೆ ಒಬ್ಬೊಬ್ಬ ನನ್ನ ಮನೆಯಲ್ಲಿ ಹೆಣ್ಣ ನಿಂದನೆ ಮಾಡಿದಾನೆ ನನ್ನ ಕಡೆಯವರಿಗೆ ನನ್ನ ಕಮೆಂಟ್ಸ್ ಹಾಕೋರಿಗೆ ನನ್ನ ಸ್ನೇಹಿತರಿಗೆ ಅದೆಲ್ಲ ಬಾಣಗಳು ನಿಮ್ಮ ಕಡೆನೇ ಬರುತ್ತೆ ಅದೆಲ್ಲದಕ್ಕೂ ಷಂಡ ಪದವಿಗಳು ಸಿಗುತ್ತೆ ನಿಮಗೆ ಒಂದೊಂದು ಹೆಣ್ಣ ನಿಂದನೆಗೆ ಒಂದೊಂದು ಷಂಡ ಪದವಿ ಸಿಗುತ್ತೆ ನಿಮಗೆ ಕಂಟ್ರೋಲ್ ಮಾಡಿ ಅವ್ರನ್ನ ಏಯ್ ನಿಮ್ಮ ಹುಡುಗರು ನನ್ನ ನಾನು ಕೊಡಬೇಕೆ ನನ್ನ ನಂಬರ್ ಅಶೋಕ್ ಕಿಚ್ಚ ದಾವಣಗೆರೆ ಕಂಟ್ರೋಲ್ ಮಾಡೋ ಸೋಮಾಚಾರಿ ಚಾಮರಾಜನಗರ ಕಂಟ್ರೋಲ್ ಮಾಡೋ ಅವನು ಯಾರು ನಿಮ್ಮ ಜಿಲ್ಲಾಧ್ಯಕ್ಷ ಮತ್ತೆ ಅವನು ಬಾಲ ಬಿಚ್ಚಿದಾನ ಅವನು ನಾಗೇಂದ್ರ ಅವ್ನು ಚಾಮರಾಜನಗರ ಕಂಟ್ರೋಲ್ ಮಾಡಿ ಫೇಸ್ಬುಕ್ಕಲ್ಲಿ ಬರಬೇಕು ಅವ್ರ ಕೈಲಿ ಕ್ಷಮಾಪಣೆ ಪಬ್ಲಿಕ್ ಆಹುರಾತ್ರ ಬೇಡ ಪಬ್ಲಿಕ್ಗೆ ಕರ್ನಾಟಕಕ್ಕೆ ತಪ್ಪಾಯಿತು ಇನ್ನು ಮುಂದೆ ಯಾರಿಗೂ ಎಣ್ಣೆ ನಿಂದನೆ ಮಾಡಲ್ಲ ಅಂತ ಹೇಳಬೇಕವರು ನವೀನ್ ಸಾಗರ್ ಕ್ಷಮೆ ಕೇಳಬೇಕು ಜನಗಳ ಹತ್ರ ಚಿತ್ರದುರ್ಗದಲ್ಲಿದ್ದಾನೆ ಎಂಥ ಪವಿತ್ರವಾದ ಊರು ಸಂತೋಷ್ ರೆಡ್ಡಿ ಎ ಟು ಆರೋಪಿ ಅವನು ನವೀನ್ ಸಾಗರ್ ನಿನ್ನ ಹೇಳ್ತಾನೆ ಆವತ್ತು ಇವರು ಸರಿ ಇಲ್ಲ ಇವರು ಇವರು ನ ನವೀನ್ ಗೌಡ ಮತ್ತು ಸಂತೋಷ್ ರೆಡ್ಡಿ ಈ ಟೀಮ್ ಹೋಗಿ ನಿಮ್ಗೆ ಏನೂ ಮಾಡಲಿ ನಾನು ಇದ್ದಿದ್ದರೆ ಇಂಜಿನ್ ಆಯಿಲ್ ಮುಖಕ್ಕೆ ಹಾಕಿ ತದ್ಕಾಕಿ ಮುಗಿಸಿ ಬರ್ತಿದ್ದೆ ಅಂತ ಹೇಳ್ತಾನೆ ಓಪನ್ ಆಗಿ ಲೈವಲ್ಲಿ ಏನಾಗಿದೆ ಲಾ ಆ್ಯಂಡ್ ಆರ್ಡ್ರ್ ಏನಾಗಿದೆ ಲಾ ಆ್ಯಂಡ್ ಆರ್ಡ್ರಾ ಅವನ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ ಇನ್ನೂ ಹಿಡಿತಾ ಇಲ್ಲ ಇನ್ನು ಅಟ್ರಾಸಿಟಿ ಗೌರವ ಏನಾಯಿತು ದೌರ್ಜನ್ಯದ ಕೇಸ್ಗೆ ಗೌರವ ಏನಾಯಿತು ಸಂವಿಧಾನದ ಪ್ರಕಾರ ಹೇಳಿ ಆ ಕೇಸೇ ನಡೀತಾ ಇಲ್ಲ ಯಾಕೆ ಇವರಿಗೆ ಬೆನ್ನೆಲುಬಾಗಿ ನಿಂತಿರೋದ್ಯಾರೋ ಕೊಚ್ಚೆ ಸುದೀಪ ನೋಡೋಣ ಎಷ್ಟು ದಿನ ನಡೆಯುತ್ತೆ ಒಂದು ಕಡೆ ದೇಶ ಉದ್ಧಾರ ಮಾಡೋದಕ್ಕೆ ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿ ಇಂಡಿಪೆಂಡೆಂಟ್ ರೆವಲ್ಯೂಷನ್ ಮಾಡಿ ಪಾರ್ಟಿಗಳನ್ನೆಲ್ಲ ಒಂದು ಒಂದು ಅಂತ್ಯ ಆಡೋಣ ಅಂತ ಮನ್ಸು ಬರ್ತಾಯಿದ್ರೆ ಈ ಕಡೆ ಬಾಲ ಇಳೀತಿರಲ್ರ ಕೊಚ್ಚೆ ಸುದೀಪ ನಿನ್ನ ಹುಡುಗರನ್ನ ಕಂಟ್ರೋಲ್ ಮಾಡ ಇಲ್ಲಾಂದರೆ ನನಗೇನು ಬೇಜಾರಿಲ್ಲ ಅವರು ಹಾಕುವ ಬಾಣ ನಿಮಗೆ ಸಿಗ್ತಾ ಇರುತ್ತೆ ಒಂದು ಗಂಟೆ ಖರ್ಚು ಅಷ್ಟೇ ಅಲ್ಲೇನಾ ಹಂಗಾದರೂ ನಮ್ಮ ದೇವತೆಗಳು ನಮ್ಮ ಕ್ಲಾಸ್ ರೂಮ್ ದೇವತೆಗಳಿದಾರಲ್ಲ ಇವರೆಲ್ಲ ಬಿಗ್ ಬಾಸ್ ನಾಳೆಗೆ ಕ್ಲೋಸ್ ಅಭಿ ಅಭಿಷೇಕ್ ಸಿ ಇವರೆಲ್ಲ ನಮ್ಮ ದೇವತೆಗಳತ್ರ ಹಂಗಾದರೂ ಮಾತಾಡ್ಕೋತೀನಿ ಇದ್ದಿದ್ದೆ ನಿಮಗೆ ಪೂಜೆ ಅಷ್ಟೋತ್ತರ ಶತನಾಮಾವಳಿ ಇದ್ದಿದ್ದೆ ಯಾರು ಹೆಣ್ಣ ನಿಂದನೆ ಮಾಡಬಾರ್ದು ಅಹೋರಾತ್ರನ ಪ್ರೀತಿಸೋರು ಶತ್ರುಗಳ ಮನೆಯ ಹೆಣ್ಣನ್ನು ಕೂಡ ನಿಂದಿಸಬಾರ್ದು ಗೌರವಿಸ್ಬೇಕು ಯಾರು ಮನೆಗೆ ಹೋದರೂ ಅವರು ಹೆಣ್ಣು ಮಕ್ಕಳು ದೊಡ್ಡವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆದರೆ ಹೆಣ್ಣ ನಿಂದಕರನ್ನು ಮಾತ್ರ ನೀವು ಶಂಡ ಅನ್ನೋದೇ ಬಿಡಬೇಡಿ ಶಂಡರು ಅವ್ರ ತಾಯಿಗೆ ಹೇಳಿ ಏನಮ್ಮ ಏನು ಪಾಪ ಮಾಡಿದೆಯಾ ಇಂಥ ಷಂಡನ್ನು ಹೆತ್ತಿದೆಯಲ್ಲೋ ಅಂತ ಹೇಳಿ ಇವನು ಹೆಣ್ಣನಿಂದನೆ ಮಾಡ್ತಾನೆ ಇವನು ಯಾವ್ದು ಕಿವಿಲ್ ಹುಟ್ಟಿದನ ಅಂತ ಕೇಳಿ ಅನೇಕ ರೀತಿಗಳಲ್ಲಿ ಕಂಟ್ರೋಲ್ ಮಾಡ್ಬೋದು ಚಾಣಕ್ಯ ಇದೇ ರೀತಿ ಮಾಡಿದ್ದು ಒಂದು ದಿವಸ ನಿಮಗೆ ಚಾಣಕ್ಯನ ಕತೆ ಹೇಳ್ತೀನಿ ಹೆಂಗೆ ಚಾಣಕ್ಯ ಹದ್ದು ಮೀರಿ ಹೋಗಿತ್ತು ಹೆಣ್ಣು ನಿಂದಕರ ಹಾವಳಿ ನವನಂದರಿಂದ ಹಿಡಿದು ರಾಜನೇ ದಿನ ಅತ್ಯಾಚಾರಗಳು ಮಾಡ್ತಿದ್ದ ಅಂಥ ಟೈಮಲ್ಲಿ ಫುಲ್ ಕಂಟ್ರೋಲಾಗ್ತಾ ಇರ್ತಾನೆ ಚಾಣಕ್ಯ ಇದೇ ನೀತಿ ಇದೇ ನೀತಿ ಇವತ್ತು ತಂದು ನೈಂಟಿ ನೈನ್ ಪರ್ಸೆಂಟ್ ಫೇಸ್ಬುಕ್ಕಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಣು ನಿಂತೋಯ್ತು ನಿಂತೋಯಿತು ಗೊತ್ತಾ ನಿಮಗೆ ಮೊದಲು ಹೆಂಗ್ ಬರ್ತಿತ್ತು ಗೊತ್ತಾ ಇವಾಗ ಹೋಯಿತು ಇದೇ ನಮ್ಮ ಸ್ತ್ರೀ ರಕ್ಷಾ ವತಿಯಿಂದ ತಪ್ಪೇನಿಲ್ಲ ನೀವು ಇದನ್ನು ಫಾಲೋ ಮಾಡಿ ಭಯಾನೇ ಬೀಳ್ಬಿಡಿ ಭಯ ಬೀಳ್ಬಿಡಿ ಅಷ್ಟೆ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ಧಮಶ್ಚ ಯಜ್ಞ ಸ್ವಾಧ್ಯಾಯ್ತಪಾರ್ಜವಂ ಅಹಿಂಸಾ ಸತ್ಯಮ ತ್ಯಾಗ ಶಾಂತಿರ ಪೈಷುಣಂ ದಯಾಭೂತ್ ದಯಾಭೂತೇಶ್ವಲೋಲುಪ್ತಂ ಚಾಪಲಂ ಹೀರಚಾಪಲಂ ಇಷ್ಟೇ ಮೂರೇ ಶ್ಲೋಕದಲ್ಲಿ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮ ಕಲ್ತಿದ್ದ ಎಷ್ಟು ಚೆನ್ನಾಗಿದೆ ನೋಡಿ ಅಹಿಂಸಾ ಸತ್ ಐದು ಸಾವಿರ ವರ್ಷದ ಹಿಂದೆ ಪದಗಳು ಇವು ಅಹಿಂಸಾ ಸತ್ಯಮಕ್ರೋಧ ಸತ್ಯ ಅಕ್ರೋಧ ತ್ಯಾಗ ಶಾಂತಿ ಅಪೈಶುಣಂ ದಯಾಭೂತೆ ಮಾರ್ಧವಂ ಹ್ರೀರಚಾಪಲಂ ಇದೇನು ಮಹಾತ್ಮ ಗಾಂಧಿಯವರು ಕಂಡಿಡಿದಿದ್ದ ಇಲ್ಲ ಗೀತೆಯಿಂದ ಆರಿಸ್ಕೊಂಡಿದ್ದು ಗೀತೆಯನ್ನು ಏಳ್ನೂರು ಶ್ಲೋಕಗಳು ಬೈಹಾಟ್ ಮಾಡಿದಂತಹ ಶ್ರೇಷ್ಠ ಜ್ಞಾನಿ ಮಹಾತ್ಮ ಗಾಂಧಿಯವರು ಇವತ್ತು ನೋಟ್ ಇದೆ ಅಂದರೆ ಸುಮ್ಮ ಸುಮ್ಮನೆ ಅಲ್ಲ ಏಳ್ನೂರು ಶ್ಲೋಕಗಳು ಬೈಹಾರ್ಟ್ ಧನ್ಯವಾದ ಅಹೋರಾತ್ರ